नमस्कार, मी श्वेता अंकले KMM मराठीच्या आजच्या बुलेटिनमध्ये आपल्या सर्वांचं स्वागत करते. आता एक नजर टाकूया आजच्या ठळक घडामोडींवर. शहरात हनी ट्रॅप प्रकरण, शहापूर पोलिसांनी एका युवतीसह चार जणांना केली अटक. शहर पोलीस आयुक्त याडा मार्टिन मार्म्यान यांनी दिली माहिती. सतरा ऑक्टोबर रोजी बेळगावात भव्य वाल्मिकी जयंती साजरी केली जाणार. शहरामध्ये भव्य मिरवणूक आणि व्यासपीठ कार्यक्रमाचे आयोजन करण्यात येणार. जिल्हाधिकारी मोहम्मद रोशन यांनी दिली माहिती. कर्नाटक लॉ इन्स्टिट्यूटचा 34वा स्थापना दिवस 28 सप्टेंबर रोजी IMER सभागृहात आयोजित केला जाणार. IMERचे अध्यक्ष RS मुतालिक यांनी दिली माहिती. आता पाहूयात सविस्तर बातम्या. शहरामध्ये हनी ट्रॅप प्रकरणी शहापूर पोलिसांनी एका युवतीसह चार जणांना अटक केली असल्याची माहिती शहर पोलीस आयुक्त याडा मार्टिन यांनी दिली. शहरामध्ये हनी ट्रॅप प्रकरणी शहापूर पोलिसांनी एका युवतीसह चार जणांना अटक केली असल्याची माहिती शहर पोलीस आयुक्त याडा मार्टिन मार्म्यान यांनी दिली. गुरुवारी बेळगावमध्ये पत्रकारांशी संवाद साधताना ते म्हणाले की शहापूर बसवान गल्ली येथील विद्यार्थिनी दिव्या प्रदीप सापकाळे वय 23, शहापूर गाडेमार्ग येथील विद्यार्थी प्रशांत उर्फ स्पर्श कल्लापा कोलकुंड वय 25, कणबर्गे ज्योतिर्लिंग गल्ली येथील कुमार उर्फ डॉली अर्जुन गोकर्णवर वय 23 आणि कणबर्गे वाल्मिकी गल्ली येथील राजू सिद्राई जडगी वय 29 यांना अटक करण्यात आली आहे. सप्टेंबर तिंगलुदली शहापूर पोलीस स्टेशनदली ಒಂದು ಕೇಸ್ FIR ನಂಬರ್ 92/24 ರಿಜಿಸ್ಟರ್ ಆಗಿದೆ. ಇದರಲ್ಲಿ ಕಂಪ್ಲೇನೆನ್ ಒಬ್ಬರು ವಿನಾಯಕ್ ಸುರೇಶ್ ಅಂತ, ಮತ್ತು ಅವರು ಐಟ್ ಆರೋಪಿಗಳು ಮೇಲೆ ಅವರು ಕೇಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು BNS ಪ್ರಕಾರ 189/2, 192/61 ಸಬ್ಸೆಕ್ಷನ್ 2, 140/2, 115/2, 308/2, 351/2 ಮತ್ತು 190 ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಇದು ಕೇಸ್ ಹೇಗೆ ರಿಜಿಸ್ಟರ್ ಆಗಿದೆ ಅಂದರೆ, ಮೇ ತಿಂಗಳಲ್ಲಿ ಆ ವಿಕ್ಟಿಮ್ಗಳು ಅವರ ತಾಯಿ ವೇಸಕ್ಕೆ ಹೋದಾಗ ಅವರು ಮತ್ತೆ ಈ ಅಕ್ಯೂಸ್ ಜೊತೆಗೆ ಸಂಪಾಕ್ ಆಗಿದೆ, ಮತ್ತು ಸ್ವಲ್ಪ ಇಶ್ಯೂ ಆಗಿದೆ. ಸೊ ಆವಾಗ ಸ್ವಲ್ಪ ವಿಡಿಯೋ ರೆಕಾರ್ಡಿಂಗ್ ಇದು ಎಲ್ಲ ಆಗಿದೆ. ಆದರೆ ನಂತರ ಮತ್ತೆ ಈ ಅಕ್ಯೂಸ್ ಕರೆಯಿಂದ ಈ ವಿಕ್ಟಿಮ್ ಮೇಲೆ ಸ್ವಲ್ಪ ಹೆದರಿಕೆ ಮಾಡಿದರೆ, ನೀವು ನಮಗೆ ದುಡ್ಡು ಕೊರ್ತಾ ಇಲ್ಲ, ಮತ್ತು ನಿಮ್ಮ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ನಿಮ್ಮ ಹೆಂಡತಿಗೆ ನಾವು ಈ ಥರ ಮಾಹಿತಿ ಕೊರ್ತೀವಿ ಅಂತ. ಸೊ ಈ ಭಯದಿಂದ ಅವರು ಅಕ್ಯೂಸ್ಗಳಿಗೆ ಅವರು 15 lakhs ಅಮೌಂಟ್ ಅವರು ಕೊಟ್ಟಿದ್ದಾರೆ. ಸೊ 15 lakhs ಕೊಟ್ಟಿದ್ದಾರೆ. ಮತ್ತು ಆಮೇಲೆ ಮೊನ್ನೆ ರೀಸೆಂಟ್ ಆಗಿ ಏನಾಗಿದೆ, ಮತ್ತು ಇನ್ನೊಂದು ಸರ್ತಿ ಈ ಆರೋಪಿಗಳು ಅವರು ವಿಕ್ಟಿಮಿಂದ ಅವರು ಮತ್ತೆ ಏನು 15 lakhs ಅವರು ಡಿಮ್ಯಾಂಡ್ ಮಾಡಿದರೆ, ನೀವು 15 lakhs ನೀವು ಕೊಟ್ಟಿದ್ರೆ ಮತ್ತು 3 lakhದಲ್ಲಿ ನಾವೆಲ್ಲ ಕ್ಲೋಸ್ ಮಾಡ್ತೀವಿ ಅಂತ. ಆವಾಗ ದಿಸ್ ವಿಕ್ಟಿಮ್ ಫೇಲ್ ದಟ್ ಈ ಬಹಳ ಜಾಸ್ತಿ ಆಗಿದೆ, ಆಲ್ರೆಡಿ ನಾನು ಅಷ್ಟು ಅಮೌಂಟ್ ನಾನು ಕೊಟ್ಟಿದ್ದೀನಿ, ಮತ್ತು ಏನು ಕೊಡಲಿಕ್ಕೆ ನನಗೆ ಆಗಲ್ಲ. ಅದಕ್ಕೆ ಅವರು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬಂದು ಮತ್ತೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ಕೇಸ್ ರಿಜಿಸ್ಟ್ರೇಷನ್ ನಂತರ ನಾವು ಎಲ್ಲ ಪ್ರೊಸೀಜರ್ ಪ್ರಕಾರ ಎಲ್ಲ ಮಾಜರ್ ಮಾಡಿಕೊಂಡು ಮತ್ತು ಈಗ ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ. ಸರಿಗೆ 4 ಆರೋಪಿಗಳು ಆಲ್ರೆಡಿ ನಾವು ಕಸ್ತರಿ ತೊಗೊಂಡಿದ್ವಿ, ಜೆಸಿ ಕಲಿಸಿದ್ವಿ, ಮತ್ತು ಒಬ್ಬರು ಆರೋಪಿ ಏನು ಅರೆಸ್ಟ್ ಮಾಡಬೇಕು. ಅವರು ಸ್ಟೂಡೆಂಟ್ ಇದ್ದಲ್ಲೇ ಸ್ಟೂಡೆಂಟ್ ಇದ್ದಾರೆ, LLB ಸ್ಟೂಡೆಂಟ್ ಇದ್ದಾರೆ. ನೀವು ವಿಕ್ಟಿಮ್ ಬಗ್ಗೆ ಕೇಳ್ತಾ ಇದ್ರಿ. ವಿಕ್ಟಿಮ್ ಅಂದರೆ ಅವರು ಒಂದು ಗೋಲ್ ಶಬ್ದದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲ ಕೆಲಸ ಅವರು ಮಾಡ್ತಾ ಇದ್ರೆ ಅವ್ರಿಗೆ ಕಮಿಷನ್ ಬರ್ತಾ ಇದೆ. ಸೊ ಅದು ಅವ್ರ ಕೆಲಸ. ಆಕ್ಚುಲಿ ಇದರಲ್ಲಿ ಏನಾಗಿದೆ, ಆ ವಿಕ್ಟಿಮ್ ತಾಯಿ ಅವರು ಒಂದು ಮನೆ ಬಾಡಿಗೆಯಿಂದ ತೊಗೊಂಡಿದ್ರೆ, ಆ್ಯಕ್ಚುಲಿ ಅದು ಮನೆ ಯಾರ ಕಡೆಯಿಂದ ಬಾಡಿಗೆ ತೊಗೊಂಡಿದ್ದಲ್ಲ ಅದು ಕೂಡ ಅವರು ಒರಿಜಿನಲ್ ಓನರ್ ಅಲ್ಲ.
ಅವರು ಕೂಡ ಬಾಡಿಗೆ ಬೇರೆ ಕಡೆಯಿಂದ ತೊಗೊಂಡಿದ್ರು. ಸೊ ಇದರಲ್ಲಿ ಅಂದರೆ ಯಾರು ಸಬ್ ಟೆನೆಂಟ್ ಥರ ಆಗಿದೆ ಇದರಲ್ಲಿ. ಹಾಂ, ಅಂದರೆ ಆ ವಿಕ್ಟಿಮ್ ತಾಯಿ ಅವರು ಅಕ್ಯೂಸ್ಡ್ ಮನೆಯಲ್ಲಿ ಅವರು ಬಾಡಿಗೆ ತೊಗೊಂಡಿದ್ದಾರೆ. ಸೊ ಅವರು ಒಂದ್ಸತಿ ಅವರು ವಿಸಿಟ್ ಹೋಗಿದ್ದಾರೆ, ಕೇಳಿದರೆ ಎಲ್ಲಿದ್ದಾರೆ ಅಂತ, ಅಂದರೆ ಇದು ಆರೋಪಿ ಬಗ್ಗೆ ಕೇಳಿದರೆ ಅವ್ರು ಮೇಲ್ಗಡೆ ಇದ್ದರೆ ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ರೆಸ್ ಮಾಡ್ತಾ ಇದ್ರಿ. ಸೊ ಆವಾಗ ಅವರು ಮೇಲ್ಗಡೆ ಹೋಗಿದರೆ ಯಾವುದು ಆಗಿದೆ ಆವಾಗ. ಇಲ್ಲ, ಇದರಲ್ಲಿ ನಾವು ವಿಚಾರ ಮಾಡಿದ್ವಿ. ಸೊ ಇದರಲ್ಲಿ ಬರೀ ಅವ್ರ ಮೇಲೆ ಆಗಿದೆ, ಬೇರೆ ಯಾವುದು ಇಲ್ಲ. ಅಂದರೆ ಇದು ದುಡ್ಡು ಕೊಡುವಾಗ, ದುಡ್ಡು ಡಿಮ್ಯಾಂಡ್ ಮಾಡುವಾಗ ಸ್ವಲ್ಪ ಈ ಥರ ಆಗಿದೆ. ಸೊ ಅದಕ್ಕೆ ಇದರಲ್ಲಿ 8 ಜನ ಹೆಸರು ಮೇಲೆ ನಾವು ಆರೋಪಿ ಮಾಡಿದ್ವಿ. ಸೊ ಇದು 4 ಜನ ಯಾರು ಇದ್ರಲ್ಲ ಅವರು ಅಂದರೆ ಮೇನ್ ಅಕ್ಯೂಸ್ಗೆ ಅವರು ಅಸೆಸ್ ಮಾಡ್ತಾ ಇದ್ದಾರೆ. ಸೊ ಒಂದು ಸತಿ ಕೂಡ ಏನಾಗಿದೆ, ಅವರು ಒಂದು ಜಗೆಯಿಂದ ಈ ವಿಕ್ಟಿಮ್ಗೆ ಬೇರೆ ಜಗಕ್ಕೆ ಕರ್ಕೊಂಡು ಹೋಗಿದ್ದಾರೆ, ನೀವು ಯಾಕೆ ದುಡ್ಡು ನೀವು ಕೊಡ್ತಾ ಇಲ್ಲ, ಸ್ವಲ್ಪ ಅಸಾಲ್ಟ್ ಕೂಡ ಮಾಡಿದರೆ. ಸೊ ನಮ್ಮ FIR ಕೂಡ ಇದು ಕಿಡ್ನಾಪಿಂಗ್ ಸೆಕ್ಷನ್ ನಾವು ಮಾಡಿದ್ವಿ, ಎಕ್ಸ್ಟ್ರಾಷನ್ ಸೆಕ್ಷನ್ ಮಾಡಿದ್ವಿ, ಅಸಾಲ್ಟ್ ಸೆಕ್ಷನ್ ಕೂಡ ನಾವು ಹಾಕಿದ್ದೀವಿ. ಹಾಂ, ಎಲ್ಲ ಫ್ರೆಂಡ್ಸ್ ಇದ್ದಾರೆ. ಮೇನ್ ಅಕ್ಯೂಸ್ ಸ್ಟೂಡೆಂಟ್ ಇದ್ದಾರೆ, ಬಾಕಿ ದೇ ಆರ್ ಮಿಕ್ಸ್, ದೇ ಆರ್ ಮೋಸ್ಟ್ ಆಫ್ ದಮ್ ಸ್ಟೂಡೆಂಟ್ಸ್. ಒನ್ ಅದು ಏನು ವೆರಿಫೈ ಮಾಡಬೇಕು, ಏನು ಸೆಕ್ಯೂರ್ ಆಗಿಲ್ಲ ಅವ್ರ ಮೇಲೆ. ದಟ್ ಮೇನ್ ಅಕ್ಯೂಸ್ ಮೇಲೆ ಇದು ಫಸ್ಟ್ ಕೇಸ್ ಇದೆ. ಮೊದಲು ಯಾವುದು ಆಗಿಲ್ಲ, ನಾವು ವೆರಿಫೈ ಮಾಡ್ತಾ ಇದ್ವಿ. ಈಗ ಬಹುಶಃ ಮುಂಚೆ ಕೂಡ ಈ ಥರ ಮಾಡಿರಬಹುದು, ಅದು ನಮ್ಮ ಗಮನ ಬಂದಿಲ್ಲ. ಸೊ ಅದು ನಾವು ವೆರಿಫೈ ಮಾಡ್ತಾ ಇದ್ವಿ. ಇಲ್ಲ, ಮೇನ್ ಅಕ್ಯೂಸ್ ಮೇಲೆ ಯಾವುದೂ ಇಲ್ಲ, ಈಗ ನಾವು ಇನ್ನೂ ವೆರಿಫೈ ಮಾಡಬೇಕು. ಯಾರು ಅಕ್ಯೂಸ್? ಲೋಕಲ್ ಇದೆ, ಲೋಕಲ್ ಲೋಕಲ್. ನಾವು ಈಗ 8 ಲಕ್ಷ ರಿಕವರಿ ಮಾಡಿದ್ವಿ, ಮತ್ತು 3 ಬೈಕ್ಸ್ಗಳು ಕೂಡ ನಾವು ಸೀಸ್ ಮಾಡಿದ್ವಿ. ಇದು ಕಿಡ್ನಾಪಿಂಗಲ್ಲಿ ಏನೇನು ಯೂಸ್ ಆಗಿದೆ, ಮತ್ತು ಈ ದುಡ್ಡು ಇಸ್ಕೊಂಡಿದ್ದಾಗ ಏನೇನು ಯೂಸ್ ಆಗಿದೆ ಅದು ನಾವು ರಿಕವರಿ ಮಾಡಿದ್ವಿ. ಸಿ, ಅದು ಅಷ್ಟು ಕ್ಲಿಯರ್ ಆಗಿ ಆ ಥರ ಡೆಫಿನೇಷನ್ ನನಗೆ ಹೇಳಿಕೆ ಆಗಲ್ಲ, ವೆದರ್ ಇಟ್ಸ್ ಹನಿ ಟ್ರ್ಯಾಪ್ ಅಥವಾ ಏನಿದೆ. ಆದರೆ ಇದರಲ್ಲಿ ಬ್ಲ್ಯಾಕ್ ಮೇಲ್ ಆಗಿದೆ, ಮತ್ತೆ ಮತ್ತೆ ಬ್ಲ್ಯಾಕ್ ಮೇಲಿಂದ ಅದು ದುಡ್ಡು ಕೂಡ ಅವರು ಎಕ್ಸ್ಟ್ರಾಟ್ ಮಾಡಿದ್ದಾರೆ. ಸೊ ನಮ್ಮ ಸೆಕ್ಷನ್ಸಲ್ಲಿ ಕೂಡ ಅದು ನಾವು ತೋರಿಸಿದ್ವಿ, ದಟ್ ಎಕ್ಸ್ಟ್ರಾಷನ್ ಹ್ಯಾಸ್ ಹ್ಯಾಪನ್. ಅದು ವಿಡಿಯೋ ಆಯೋ 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 ಹತ್ರ ಇದೆ, ಆಯೋ ಅವರು ಜಪ್ತ ಮಾಡಿದ್ದಾರೆ. ಸೆಕ್ಷನ್ ಇದು BNS 189 ಸಬ್ಸೆಕ್ಷನ್ 2, 192, 61 ಸಬ್ಸೆಕ್ಷನ್ 2, 140 ಸಬ್ಸೆಕ್ಷನ್ 2, 115 ಸಬ್ಸೆಕ್ಷನ್ 2, 308 ಸಬ್ಸೆಕ್ಷನ್ 2, 351 ಸಬ್ಸೆಕ್ಷನ್ 2 ಮತ್ತು 190. ಶಹಾಪುರ್ ಪೊಲೀಸಾಣಿ ಆರೋಪಿನ ಅಟಕ್ ಕರುನ್ ತ್ಯಾಂಚಾಕಡುನ್ 10 ಲಕ್ಷ ರೂಪಾಯಿ ರೋಖ, ಗುಣ್ಯಾತ್ ವಾಪರ್ಲೇಲಿ 3 ದುಚಾಕಿ ವಾಹನೆ ಆನಿ 1 ಮೊಬೈಲ್ ಫೋನ್ ಸಹ ಏಕೂನ್ 13 ಲಕ್ಷ 40 ಹಜಾರ ರೂಪಾಯಿ ಕಿಮತಿಚಿ ಮಾಲಮತ್ತಾ ಜಪ್ತ ಕೇಲಿ ಆಹೆ. ಆರೋಪಿನಾ ನ್ಯಾಯಾಲಯೀನ ಕೊಠಡಿತ್ ಪಾಠವಣ್ಯಾತ್ ಆಲ ಅಸಲ್ಯಾಚೆ ತ್ಯಾನಿ ಸಂಗಿತ್ಲೆ. ವಿನೋದ್ ಕೋಲ್ಕರ್, KMM ಮರಾಠಿ, ಬೆಳಗಾವ್. ದಿನಾಂಕ 17 ಅಕ್ಟೋಬರ್ ರೋಜಿ ಬೆಳಗಾವಾತ್ ಭವ್ಯ ವಾಲ್ಮೀಕಿ ಜಯಂತಿ ಸಾಜರಿ ಕೇಲಿ ಜಾಣಾರ ಆಹೆ. ಶಹರಾಮದೆ ಭವ್ಯ ಮಿರವಣೂಕ ಆನಿ ವ್ಯಾಸಪೀಠ ಕಾರ್ಯಕ್ರಮಾಚೆ ಆಯೋಜನ ಕರಣ್ಯಾತ್ ಆಲೆ ಆಹೆ. ಯಾವೇಳಿ ಗುಣವಂತ ವಿದ್ಯಾರ್ಥ್ಯಾಂಚಾ ಸನ್ಮಾನ ಕರಣ್ಯಾತ್ ಏಣಾರ ಅಸಲ್ಯಾಚೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಯಾನಿ ಸಂಗಿತ್ಲೆ. ದಿನಾಂಕ 17 ಅಕ್ಟೋಬರ್ ರೋಜಿ ಬೆಳಗಾವಮದೆ ಭವ್ಯ ವಾಲ್ಮೀಕಿ ಜಯಂತಿ ಸಾಜರಿ ಕೇಲಿ ಜಾಣಾರ ಆಹೆ. ಶಹರಾಮದೆ ಭವ್ಯ ಮಿರವಣೂಕ ಆನಿ ವ್ಯಾಸಪೀಠ ಕಾರ್ಯಕ್ರಮಾಚೆ ಆಯೋಜನ ಕರಣ್ಯಾತ್ ಆಲೆ ಆಹೆ. ಯಾವೇಳಿ ಗುಣವಂತ ವಿದ್ಯಾರ್ಥ್ಯಾಂಚಾ ಸನ್ಮಾನ ಕರಣ್ಯಾತ್ ಏಣಾರ ಅಸಲ್ಯಾಚೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಯಾನಿ ಸಂಗಿತ್ಲೆ. ಗುರುವಾರಿ ಜಿಲ್ಲಾಧಿಕಾರಿ ಕಾರ್ಯಾಲಯಾಚ್ಯಾ ಸಭಾಗೃಹಾತ್ ಝಾಲೆಲ್ಯಾ ವಾಲ್ಮೀಕಿ ಜಯಂತಿಚ್ಯಾ ಪೂರ್ವ ತಯಾರಿ ಬೈಠಕಿತ್ ತೆ ಬೋಲತ್ ಹೋತೆ. ತಮ್ಮ ಸಲಹೆ ಏನಿದೆ ಅದನ್ನು ನಾವು ಒಂದೊಂದು ಸ್ವೀಕಾರ ಮಾಡಿದ್ದೀವಿ. ಏನೇನು ಪ್ರಾಕ್ಟಿಕಲಿ ಮಾಡಲಿಕ್ಕೆ ಆಗ್ತಾ ಇದೆ ಅದರ ಬಗ್ಗೆ ತಮ್ಮ ಎದುರುಗಡೆ ತಮ್ಮನ್ನು ಜೋಡಿಸ್ಕೊಂಡೇ ನಾವು ಒಂದು ನಿರ್ಧಾರ ಮಾಡಿದ್ದೀವಿ. ಸೊ ಮೆರವಣಿಗೆಯಲ್ಲಿ ಎಲ್ಲ ಸೇರಿ 7 ಕಲಾ ತಂಡಗಳ ಇದೇನಿದೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದರಲ್ಲಿ 100% ಸಬ್ಸಿಡಿ ಆಗ್ತೀವಿ. ಅದಲ್ಲದೆ 125 ಅದು ಕುಂಭಮೇಳ ಏನಿದೆ ಹಂಗೆ ಮಾಡ್ತೀವಿ.
ಅದಲ್ಲದೆ ಎಲ್ಲ ಬೇರೆ ವ್ಯವಸ್ಥೆ ಇರ್ಬೋದು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇರ್ಬೋದು, ಮೆರವಣಿಗೆ ರೂಟ್ನಲ್ಲಿ ಏನೇನು ವ್ಯವಸ್ಥೆಗಳು ಮಾಡ್ಕೋಬೇಕು, ಬಂಟಿಂಗ್ಸ್, ಬ್ಯಾನರ್ಸ್, ಹಾಗೂ ಶಾಲೆಗಳಲ್ಲಿ ಮತ್ತೆ ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ಆಚರಣೆ ಮಾಡಬೇಕು ಇದರ ಬಗ್ಗೆ ತಮ್ಮ ಸಲಹೆಯಂತೆ ನಾವೆಲ್ಲ ನಿರ್ಧಾರ ಮಾಡಿ ಇವತ್ತು ಈ ಮೀಟಿಂಗ್ ಮಾಡಿದ್ದೀವಿ. ಅದಲ್ಲದೆ ಪ್ರತಿ ತಾಲೂಕಿನಲ್ಲಿ ಎಲ್ಲ ತಹಸೀಲ್ದಾರ್ಗಳು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಮ್ಮ ಪ್ರೊಸೀಡಿಂಗ್ ಪ್ರಕಾರ ಎಲ್ಲ ಕಡೆ ಇದೇ ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕಂತ ಹೇಳಿ ನಾನು ನಿರ್ದೇಶನ ಕೊಡ್ತಾ ಇದ್ದೀನಿ. ಇನ್ನೊಂದು ಮೂರು ಸಲಹೆಗಳನ್ನು ತಗೊಳ್ತೀನಿ, ಇನ್ನೊಂದು ಮೂರು ಸಲಹೆ ತಗೊಳ್ತೀನಿ. ಮತ್ತೆ ನೆಕ್ಸ್ಟ್ ಮೀಟಿಂಗ್ ನಮ್ಮ ಗೌರವ ಸಮಿತಿ ಮೀಟಿಂಗ್ ಇದೆ, ಅದನ್ನು ಮಾಡೋಣ. ಅದಕ್ಕೆ ನನಗೆ ಎಲ್ಲರೂ ಬೇಕು. ಮೂರು ಸಲಹೆ ತಗೊಳ್ಳೋಣ. 1, 2, and 3. समाजातील नेत्यांच्या सूचना ऐकल्यानंतर बेळगावचे जिल्हाधिकारी मोहम्मद रोशन यांनी सांगितले की दरवर्षीप्रमाणे यावर्षीही शहरामध्ये भव्य मिरवणूक काढली जाईल. 125 सदस्य कुंभमेळ्यात सहभागी होणार आहेत, तसेच 7 कलापथकं मिरवणुकीची शोभा वाढवतील. तालुका आणि ग्रामीण पातळीवर तसे शाळा महाविद्यालयात वाल्मिकी जयंती साजरी करण्याचे आदेश दिले असल्याचे त्यांनी सांगितले. विनोद कोलकार, KMM मराठी, बेळगाव. कर्नाटक लॉ इन्स्टिट्यूटचा 34वा स्थापना दिवस 28 सप्टेंबर रोजी IMER सभागृहात आयोजित केला जात आहे, असे IMERचे अध्यक्ष RS मुतालिक यांनी सांगितले. कर्नाटक लॉ इन्स्टिट्यूटचा 34वा स्थापना दिवस 28 सप्टेंबर रोजी IMER सभागृहात आयोजित केला जात आहे, असे IMERचे अध्यक्ष RS मुतालिक यांनी सांगितले. ते गुरुवारी बेळगाव येथे पत्रकार परिषदेमध्ये बोलत होते. संस्थेच्या स्थापना दिनानिमित्त उद्योजक संजीव देशपांडे यांना सन्मानित करण्यात येणार असल्याचे ते म्हणाले. कर्नाटक कानून संस्थेय 34ನೇ ಸಂಸ್ಥಾಪನಾ ದಿನವನ್ನು ದಿನಾಂಕ 28 ಸೆಪ್ಟೆಂಬರ್ 2024 ಶನಿವಾರ ದಿವಸ ಸಾಯಂಕಾಲ 4:30 IMER ಆಡಿಟೋರಿಯಂನಲ್ಲಿ ನೆರವೇರಿಸಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಾಜೇಂದ್ರ ನರ್ಗುಂದ್ಕರ್ ಪ್ರೆಸ್ಟೀಜ್ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಉಪಕುಲಪತಿಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಲಾ ಸೊಸೈಟಿಯ ಅಧ್ಯಕ್ಷರಾದ ಶ್ರೀ ಅನಂತ್ ಮಂಡಿಯವರು ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪ್ರದೀಪ್ ಸಾವುಕಾರ್ ಕರ್ನಾಟಕ ಲಾ ಸೊಸೈಟಿಯ ಚೇರ್ಮನ್ರು ಹಾಗೂ ಶ್ರೀ ವಿವೇಕ್ ಕುಲಕರ್ಣಿ ಮತ್ತು ಸುಧೀಂದ್ರ ಗಣಾಚಾರ್ಯವರು ಕಾರ್ಯದರ್ಶಿಗಳು ಸಹಿತ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಬೆಳಗಾವಿಯಲ್ಲಿ ಇರುವಂಥ ಪ್ರತಿಷ್ಠಿತ ಉದ್ಯಮಿಗಳನ್ನು ಸತ್ಕಾರ ಮಾಡ್ತಿದ್ದೇವೆ. ಈ ಸತ್ಕಾರ ಸಮಾರಂಭ ಈ ವರ್ಷ ಸಂಜೀವ್ ದೇಶಪಾಂಡೆ ಇವರು ನಿಮ್ಮ ಕ್ವಾಲಿಟಿ ಅನಿಮಲ್ ಫೀಡ್ಸ್ ಪ್ರೈವೇಟ್ ಲಿಮಿಟೆಡ್ದ ಒಬ್ಬ ಪಾರ್ಟ್ನರ್ ಆಗಿ ಈ ಕಾರ್ಯಕ್ರಮದ ಸತ್ಕಾರವನ್ನು ಅವರು ಸ್ವೀಕರಿಸಿದ್ದಾರೆ. ಈ ಕ್ವಾಲಿಟಿ ಅನಿಮಲ್ ಫೀಡ್ಸ್ದ ಮತ್ತೊಬ್ಬರು ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಶ್ರೀ ಅಜಿತ್ ಲೋಕೂರ್ ಅವರು ಸಹಿತ ಈ ಉದ್ಯಮಿಯನ್ನು ಬೆಳೆಸಲಿಕ್ಕೆ ಬಹಳ ಸಹಕಾರಿಯಾಗಿದ್ದಾರೆ. ಅವರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದ ಉಪಯೋಗ ಆಗಬೇಕು ಮತ್ತು ತಾವು ಒಬ್ಬರು ಉದ್ಯಮಿ ಆಗಬೇಕನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸ್ತೇವೆ. ಪ್ರತಿ ವರ್ಷ ಸೆಪ್ಟೆಂಬರ್ 16ಕ್ಕೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಆ ದಿವಸ ರಾವ್ ಸಾಹೇಬ್ ಗೋಪ್ಟೆ ಅವರ ಜನ್ಮದಿನ ಆದದ್ದರಿಂದ ಈ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 16ಕ್ಕೆ ಪ್ರತಿ ವರ್ಷ ಮಾಡ್ತೀವಿ. ಆದರೆ ಅನಿವಾರ್ಯ ಕಾರಣದಿಂದ ಈ ಕಾರ್ಯಕ್ರಮವನ್ನು ನಾವು 28 ಸೆಪ್ಟೆಂಬರ್ 2024ಕ್ಕೆ ಶನಿವಾರ ದಿವಸನೂ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಉದ್ಯಮಿಗಳು ಮತ್ತು ಪ್ರತಿಷ್ಠಿತ ನಾಗರಿಕರು ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ಈ ಬೆಳಗಾವಿ ಜನರಿಗೆ ಈ ಕಾರ್ಯಕ್ರಮದ ಸದುಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ನಡೆಸ್ತಾ ಇದ್ದೇವೆ. ನಾವೀನ್ಯ, ಶಾಶ್ವತ ಆಣಿ ಪೋಷಣಾಚ್ಯಾ ವಚನಬದ್ಧತೆಸಹ ಕಂಪನಿನೆ ಪ್ರಾದೇಶಿಕ ಶೇತಿ ಆಣಿ ದುಗ್ಧ ವ್ಯವಸಾಯ ಕ್ಷೇತ್ರಾಚ್ಯಾ ವಾಢಿಸಾಠಿ ಮಹತ್ವಾಚಿ ಭೂಮಿಕಾ ಬಜಾವಲಿ ಆಹೆ ಅಸೆ ತೆ ಮ್ಹಣಾಲೆ. ಸಂಕಲ್ಪ ಶಿಂದೆ, KMM ಮರಾಠಿ, ಬೆಳಗಾವ್. ಕರ್ನಾಟಕ ರಾಜ್ಯ ಗ್ರಾಮ ಪ್ರಶಾಸಕೀಯ ಅಧಿಕಾರ್ಯಾಂಚ್ಯಾ ಕೇಂದ್ರೀಯ ಸಂಘಟನಾನಿ ಆಜ್ ಬೆಳಗಾವ್ ತಹಸೀಲ್ದಾರ್ ಕಾರ್ಯಾಲಯಸಮೋರ ಆಪಲ್ಯಾ ವಿವಿಧ ಮಾಗಣ್ಯಾಂಚ್ಯಾ ಪೂರ್ತತೆಸಾಠಿ ಬೇಮುದತ್ ಸಂಪ ಪುಕಾರ್ಲಾ ಆಣಿ ಏಕ್ ದಿವಸ ಕಾಮ ಬಂದ ಠೇವೂನ್ ಆಂದೋಲನ ಛೇಡ್ಲೆ. ಕರ್ನಾಟಕ ರಾಜ್ಯ ಗ್ರಾಮ ಪ್ರಶಾಸಕೀಯ ಅಧಿಕಾರ್ಯಾಂಚ್ಯಾ ಕೇಂದ್ರೀಯ ಸಂಘಟನಾನಿ ಬೆಳಗಾವ್ ತಹಸೀಲ್ದಾರ್ ಕಾರ್ಯಾಲಯಸಮೋರ ಆಜ್ ಗುರುವಾರಿ ಆಪಲ್ಯಾ ವಿವಿಧ ಮಾಗಣ್ಯಾಂಚ್ಯಾ ಪೂರ್ತತೆಸಾಠಿ ಬೇಮುದತ್ ಸಂಪ ಪುಕಾರ್ಲಾ ಆಣಿ ಏಕ್ ದಿವಸ ಕಾಮ ಬಂದ ಠೇವೂನ್ ಆಂದೋಲನ ಛೇಡ್ಲೆ. यावेळी सर्व सदस्यांनी आपल्या हाताला काळी फित बांधून निषेध केला आणि आपल्या मागण्या पूर्ण व्हाव्यात अशी मागणी केली.
मेरा नाम कौसर भी करीशाबू, मैं बेलगाम डिस्ट्रिक्ट में बेलगाम तालुक में तलाटी बोल के 4-5 साल से काम कर रही हूँ। पिछले 10 साल से मैं काम कर रही हूँ एज तलाटी बोल के। आज हम स्ट्राइक इसलिए कर रहे हैं कि हमारे को गवर्नमेंट से बहुत सारे ऐप्स के बारे में और ऑलमोस्ट बहुत सारे काम लगाते हैं, पीछे पीछे ऐसे ही काम करो 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 बोलते हैं। हमारे को एक मशीन से भी ज़्यादा काम करा रहे हैं ये। हम क्या रोबोट बोलते हैं ना, रोबोट के जैसे हो गए। पहले एक ऐप आता है, इसका काम करो, इसका प्रोग्रेस दो। नेक्स्ट और एक ऐप आता है, उसका काम दो। कोई भी ऐप कंप्लीट करने के लिए नहीं दे रहे, खाली काम करो काम करो काम करो। सुबह 7 से स्टार्ट हुआ तो रात का 12 बजे तक भी हमारा कुछ भी काम ख़त्म नहीं होता। घर को टाइम देने के लिए भी नहीं हो रहा है। बच्चों रहते हैं घर में, कोई भी बूढ़ा इंसान रहता है उनको हॉस्पिटल ले जाओ, ये कुछ भी घर का एक भी काम नहीं हो रहा है। खाली ऑफिस का काम, ऑफिस का काम, ऑफिस का काम ही करने का, ये छोड़ के दूसरा कुछ भी काम नहीं हो रहा है। क्या बोलते हैं, काम करना है, तुम अपॉइंट हुए काम करो, नहीं तो छोड़ के जाओ, ऐसे हमारे को धमकी दे के काम करा रहे। हाँ, हमारे को ज़रूरत है बोल के हम काम को आए ना, करेंगे काम, बट हमारे को भी एक इंसान की तरह ट्रीट करना है ना, मशीन के जैसा रबा के ले रहे हमारे को काम करने के लिए। करेंगे काम, जो गवर्नमेंट के ये आते हैं योजना आता है हमारे को लोगों को तक पहुंचाने का हमारा काम है, हम भी करेंगे। कोई भी आज तक भी नहीं करता करके कुछ भी बोल नहीं रहा है, ऐसे ही ये काम करा रहे ना, इसके वजह से हम लोगों को कितने लोगों को हार्ट अटैक हो रहा है, ब्रेन स्ट्रोक हो रहा है, कितने लोग डेथ हुए, डेथ नोट लिख के भी कितने लोग सुसाइड अटेम्प्ट किए हैं, इसका कुछ भी आज तक गवर्नमेंट से कुछ भी हमारे को परिहार नहीं मिला है। खाली काम करो बोलते कर रहे हैं, हमारे के बारे में कुछ भी सोचना चाहिए ना, हम भी इंसान है बोलते, हमारी को भी फैमिली रहती है, घर रहता है, बच्चों रहते हैं, उनके बारे में भी सोचना चाहिए। छुट्टी के दिन सैटरडे नहीं रहता, संडे नहीं रहता, और फेस्टिवल भी रहने तो कुछ भी दो, हमारे को फैमिली करके है करके सब लोग भूल के छोड़े हैं। हम लोग खाली काम करो बोलते काम कर रहे हैं उतना ही, हमारे को प्रॉब्लम्स क्या है बोलते तो काम करते हैं, नहीं करके नहीं। हमारे को भी थोड़ा ये टाइम देना चाहिए ना, सुबह सब लोग ऐसे काम करते तो 10 से और शाम को 7, मिनिमम 6 o'clock को सबका काम खत्म होता है, बट हमारा जैसे रेवेन्यू डिपार्टमेंट में वैसा नहीं रहता। हमारा काम स्टार्ट होता है, सब उठने से पहले स्टार्ट होता है, 7 बजे को काम स्टार्ट हुआ तो रात के 10 बजे तक भी काम खत्म ही नहीं होता। और पूरा हमारा अभी ऑनलाइन, पहले हम तो ऑनलाइन नहीं थे, हम ऑनलाइन हैंड्स भी नहीं है, पूरा अभी ऑनलाइन काम करो, ऑनलाइन काम करो, ऑनलाइन काम करो। इधर एक ऐप आता है आधार सीडिंग करो बोलते हैं, एक गांव में वो लोग रहते भी नहीं, उनका ऐप किधर से ढूंढ के लाना हमारे को पता भी नहीं है। जितना प्रेशर हमारे ऊपर गवर्नमेंट डाल रहे हैं ना, उतना लोगों को भी थोड़ा रहना चाहिए, खाली हम करना चाहिए, हम ही करना चाहिए। वो किधर रहते क्या कहते पता नहीं, फिर भी खाली हमारे को प्रेशर है, प्रेशर से कितना काम कर सकते हैं इंसान। इसके वजह से बहुत सारे लोगों को प्रॉब्लम हो रहा है, सुसाइड कर ले रहे हैं, वो उनके फैमिली के ऊपर भी असर होता है ना, वो थोड़ा देख के लेना चाहिए गवर्नमेंट। और सैटरडे संडे हॉलीडेज कुछ भी नहीं छोड़ रहे, काम करो बोल रहे हैं बहुत सारे हमारे। और भी ये है, मैं लिख के इसमें राइटिंग भी दिए है, वो पूरा थोड़ा पूरा हुआ तो हम काम करने के लिए अच्छा रहता है। काम करने के लिए कोई भी नहीं बोल रहा है, नहीं बोल रहा है ना, काम करते हैं हम लोग, बट हमारे को हाँ काम करने के लिए है। हमारे को जैसे रूल्स के हिसाब से एक एक काम करके, एक काम खत्म होने के बाद और एक काम देना चाहिए, हम करते हैं, नहीं करके कोई भी नहीं बोल रहा है, सब भी काम करते हैं, बट ये खत्म होने के बाद एक। और हमारे को जो चाहिए वो सामग्री भी देना चाहिए ना, फर्स्ट ऑफ ऑल हमारे को किधर भी, हम तलाटी है, तलाटी बोल के हम किधर भी एक गांव में गए तो उधर ऑफिस ही नहीं है। फर्स्ट ऑफ ऑल किधर भी एक भाड़े का किराए का घर रूम लेके रहना पड़ता है, नहीं तो पंचायत में किधर भी एक रूम देते हैं उधर रहना पड़ता है, उधर ना करंट है ना वॉशरूम जो डेली बेसिस से है ना वो भी नहीं है हमारे के लिए, पानी पीने के लिए भी रहता, हम लेके जाते हैं सभी करते हैं, बोलते गवर्नमेंट बोलता है उधर ही रहो बोल के, सब वो भी करने के लिए रेडी है, बट उधर करंट भी नहीं रहता, कुछ भी नहीं रहता, हम उधर भी रहते हैं वैसे भी काम कर लेते हैं, लैपटॉप चलाना पड़ता है, ये लैपटॉप ना हमारे को दिया है, प्रिंटर दिया है, ना मोबाइल दिया है, कुछ भी नहीं दिया है। अभी आधार सीडिंग वर्क करो बोलते हैं, दोपहर तक हम आधार सीडिंग वर्क किए तो 2 GB डेटा खत्म हो जाता है, उसके बाद क्या करने का, फिर करो बोलते हैं, कहाँ से लेके आने का। तहसीलदार कार्यालयामध्ये अनेक तहसीलदार तसेच कार्यालयातील कर्मचाऱ्यांना वेगवेगळी कामे देण्यात येत आहेत, एक काम संपण्याआधी दुसरे काम देण्यात येते, त्यामुळे सर्व कर्मचारी वैतागले आहेत। मोबाईल वेब सॉफ्टवेअरद्वारे कर्मचारी काम करतात, मात्र कर्मचाऱ्यांच्या कामाच्या 10 पट अधिक कामे त्यांना देण्यात येत असल्याने ग्राम प्रशासकीय अधिकाऱ्यांच्या पदांना देण्यात येणारी वेतन श्रेणीमध्ये वाढ करण्यात यावी आणि एक काम संपण्याअगोदर दुसरे काम देण्यात येऊ नये अशी मागणी सुद्धा त्यांनी निवेदनाद्वारे केली आहे। विनोद कोलकार, KMM मराठी, बेळगाव। मुख्यमंत्री सिद्धरामय्या यांनी तात्काळ राजीनामा द्यावा अशी मागणी भाजपचे प्रदेश सरचिटणीस पी राजीव यांनी पत्रकार परिषदेत केली। मुख्यमंत्री सिद्धरामय्या यांनी तात्काळ राजीनामा द्यावा अशी मागणी भाजपचे प्रदेश सरचिटणीस पी राजीव यांनी पत्रकार परिषदेमध्ये केली।
रायबाग तालुक्यातील गुडची मतदारसंघातील अलखनूर गावातील त्यांचे कार्यालय बिरप्पा मड्डीमध्ये माजी आमदार आणि भाजपचे प्रदेश सरचिटणीस पी राजीव यांनी पत्रकार परिषद घेऊन संवाद साधला. ते म्हणाले, कायद्यापुढे मान झुकवून मुख्यमंत्री सिद्धरामय्या यांनी तात्काळ राजीनामा द्यावा. लोकशाहीचे नाट्यमय धडे देणारे हे लोक म्हणतात की कायद्यापुढे सर्व समान आहे. यापूर्वी नागेंद्र यांच्यावर आरोप झाल्यानंतर त्यांचा राजीनामा घेतला होता. आता स्वतःवर आरोप आला असता राजीनामा देणार नाहीत का असा सवाल ही त्यांनी केला. नाव होगिरलेला राज्यपाल कोर्टिंग होगिरलेला बीजेपी पक्ष कोर्टिंग होगिरलेला राज्यपाल ಅಲ್ಲಿ ಉತ್ತರವನ್ನು ಕೊಟ್ಟರು ವಕೀಲರ ಮೂಲಕ ಅಷ್ಟೇ. ನಾನು ಕಾನೂನು ಕ್ರಮವನ್ನು ಹೇಗೆ ಜರುಗಿಸಿದ್ದೀನಿ ಅಂತ ಪಿಟಿಷನರು ಸನ್ಮಾನ್ಯ ಸಿದ್ದರಾಮಯ್ಯ ಇವರೇ ಕೋರ್ಟಿಗೆ ಹೋಗಿ ಆ ತೀರ್ಪಿಗೆ ನಾನೇ ಗೌರವ ಕೊಡಲ್ಲ ಅಂತ ಹೇಳಿದ್ರೆ ನೀವು ಕೋರ್ಟಿಗೆ ಯಾಕೆ ಹೋಗಕ್ಕೆ ಹೋಗಿದ್ರಿ? ಹಾಗೆ ಹೇಳ್ಬೋದಾಗಿತ್ತಲ್ಲ. ಅವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಜಕೀಯ ಆರೋಪ ಇದೆ ಅಂತ ಹೇಳಿ ನಮ್ಮ ಮೇಲೆ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರಿ. ಹಾಗಿದ್ರೆ ಕೋರ್ಟ್ ಕೂಡ ತಾರತಮ್ಯ ಮಾಡಿದೆಯಾ? ಕೋರ್ಟಿನ ತೀರ್ಪನ್ನ ನೀವು ಗೌರವಿಸೋದಿಲ್ವಾ? ಕೋರ್ಟ್ನ ನ್ಯಾಯಾಧೀಶರ ತೀರ್ಪನ್ನ ರಾಜಕೀಯ ಲೇಪನಕ್ಕೆ ತರ್ತೀರಾ ನೀವು? ಹಾಗಾಗಿ ಈ ಕಾಂಗ್ರೆಸ್ ಪಕ್ಷ ನ್ಯಾಯಾಲಯಕ್ಕೆ ನ್ಯಾಯಾಂಗಕ್ಕೆ ಗೌರವ ಕೊಡೋದಾದರೆ ಸಂವಿಧಾನದಲ್ಲಿ ಮೂರು ಅಂಗಗಳಲ್ಲಿ ಪ್ರಮುಖವಾದಂತಹ ಅಂಗ ನ್ಯಾಯಾಂಗ. ನ್ಯಾಯಾಂಗಕ್ಕೆ ಗೌರವ ಕೊಡ್ತೀರೋ ಇಲ್ಲವೋ ಅದನ್ನು ಕಾಂಗ್ರೆಸ್ ಮಾಡಬೇಕು. ಸರ್, ನಮ್ಮ ನೆಚ್ಚಿನ ಪ್ರಧಾನಿಗಳು ಭ್ರಷ್ಟಾಚಾರ ಮುಕ್ತ ಭಾರತವನ್ನು ನಿರ್ಮಾಣ ಮಾಡೋಣ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಈಗ ಮೊನ್ನೆ ವಿಧಾನಸೌಧದಲ್ಲಿ ಆರ್ ಅಶೋಕ್ ಅವರು ಚಕಾರ ಒತ್ತಿದಾಗ ನೀವು ಕೂಡ ಭ್ರಷ್ಟಾಚಾರ ಮಾಡಿದಿರಿ ಅನ್ನುವಂಥ ಮಾತು ಕಾಂಗ್ರೆಸ್ನವರಿಂದ ಬಂತು. ಇಬ್ಬರು ಆರೋಪಗಳ ಮೇಲೆ ಆರೋಪಗಳನ್ನು ಮಾಡ್ತಾ ಹೋದರೆ ರಾಜ್ಯದ ಅಭಿವೃದ್ಧಿಗೆ ಮಾರಕ ಆಗ್ತದೆ. ಇದಕ್ಕೇನು ಹೇಳ್ತೀರಿ ಸರ್? ನೋಡಿ, ಬಂದು ಇವರು ಸುಳ್ಳು ಆರೋಪಗಳನ್ನು ಮಾಡ್ತಾನೆ ಜನತೆಯ ದಿಕ್ಕನ್ನು ತಪ್ಪಿಸಿ ಅಧಿಕಾರಕ್ಕೆ ಬಂದರು. ಈ ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದ ಒಂದಲ್ಲ ಒಂದು ಹಗರಣಗಳು, ಅದು SC ST ಹಣವನ್ನು ದುರ್ಬಳಕೆ ಮಾಡಿರುವಂಥದ್ದು ಹಗರಣ, ST ಕಾರ್ಪೊರೇಷನ್ನಿಂದ ಹಣವನ್ನು ಬೇರೆದಕ್ಕೆ ಬಳಸ್ಕೊಂಡಿರೋದು, ಅದನ್ನು ಸ್ವತಃ ಮುಖ್ಯಮಂತ್ರಿಗಳು ಸದನದಲ್ಲಿ ಒಪ್ಪಿಕೊಂಡ್ರು, ಇದು 187 ಕೋಟಿ ಹಗರಣ ಅಲ್ಲ 89 ಕೋಟಿ ಹಗರಣ ಅಂತ. ಅಂದರೆ ಸ್ವತಃ ಮುಖ್ಯಮಂತ್ರಿ ಒಪ್ಪಿಕೊಂಡ್ರು ಹಗರಣ ಆಗಿದೆ ಅಂತ. ಈಗ ಮುಖ್ಯಮಂತ್ರಿಗಳ ಮೇಲೆ, ಕುಟುಂಬದ ಮೇಲೆ ಒಂದು ಆರೋಪ ಬಂತು. ಆ ಆರೋಪಕ್ಕೆ ಕಾನೂನು ಪ್ರಕ್ರಿಯೆ ಮಾಡುವಾಗ ರಾಜ್ಯಪಾಲರು ಒಂದು ತಮ್ಮ ಸಂವಿಧಾನಾತ್ಮಕ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದರು. ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟಿಗೆ ಹೋದವರು ಸ್ವತಃ ಮುಖ್ಯಮಂತ್ರಿಗಳು. ಹೈಕೋರ್ಟಿಗೆ ಹೋಗಿರುವಾಗ ಮುಖ್ಯಮಂತ್ರಿಗಳ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ ಹಾಗೂ ರಾಜ್ಯಪಾಲರ ತೀರ್ಮಾನವನ್ನು ಎತ್ತಿ ಹಿಡಿದಿದೆ. ಸೊ ನಿಮ್ಮ ಆರೋಪವನ್ನು ಮಾಡೋದು ಬೇರೆ, ಆದರೆ ಅಪರಾಧ ಸಾಬೀತಾಗೋದು ಬೇರೆ. ಈಗ ಮೇಲ್ನೋಟಕ್ಕೆ ಸಾಬೀತು ಆಗಿದೆ. ಸೊ ನೀವು ಸರ್ಕಾರ ನಡೆಸ್ತಾ ಇದ್ದೀರಿ, BJP ಮೇಲೆ ರಾಜಕೀಯ ಕಾರಣಕ್ಕಾಗಿ ನೀವು ಆರೋಪ ಮಾಡಿದ್ರಿ. ಇವತ್ತು ನಾವು ಯಾರ ರಕ್ಷಣೆಗೂ ನಿಲ್ಲೋದಿಲ್ಲ. ನಿಮ್ಮಲ್ಲೇ ತನಿಖಾ ಸಂಸ್ಥೆಗಳಿದ್ದಾವೆ, ತನಿಖೆ ಮಾಡಿಸಿ, ಪಾರದರ್ಶಕವಾದಂತಹ ತನಿಖೆ ಮಾಡಿ, ನೀವು ತಪ್ಪಿತಸ್ಥರನ್ನ ಕಾನೂನಿನ ಕ್ರಮಕ್ಕೆ ಒಳಪಡಿಸಿ. ಆದರೆ ತನಿಖಾ ಸಂಸ್ಥೆಗಳನ್ನು ಕೂಡ ದುರುಪಯೋಗ ಮಾಡಿಕೊಳ್ತಾ ಇದೆ. ED ನೇರವಾಗಿ ಹೇಳಿದೆ ST ಕಾರ್ಪೊರೇಷನ್ ಹಣ ಲೋಕಸಭಾ ಚುನಾವಣೆಗೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದೆ. ನೀವು SIT ನಾಗೇಂದ್ರ ಅವರ ಹೆಸರನ್ನೇ ಕೈ ಬಿಡ್ತೀರಿ, ದದ್ದಲ್ ಅವರ ಹೆಸರನ್ನ ಕೈ ಬಿಡ್ತೀರಿ. ಅಂದರೆ ತನಿಖಾ ಸಂಸ್ಥೆಯನ್ನ ಸಂಪೂರ್ಣವಾಗಿ ದುರುಪಯೋಗ ಮಾಡ್ಕೊಂಡಿದ್ದೀರಿ. ಇದರ ಮೇಲೆ ಒಂದು ನ್ಯಾಯಾಂಗ ಆಯೋಗದ ವಿಚಾರಣೆ ಏನಾದರೂ ಕೈಗೊಂಡ್ರೆ SIT ಮಾಡಿರುವಂತಹ ತಪ್ಪು ಸಾಬೀತಾಗತ್ತೆ, ತನಿಖಾಧಿಕಾರಿಗಳು ಮಾಡಿರುವ ತಪ್ಪು ಸಾಬೀತಾಗತ್ತೆ. ಹಾಗಾಗಿ ನಾನು ಒತ್ತಾಯ ಮಾಡ್ತಾನೆ, ಈ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಮಾಡ್ಕೊಳ್ತಾ ಇರೋದ್ರ ಬಗ್ಗೆಯೂ ಕೂಡ ಈ ರಾಜ್ಯದಲ್ಲಿ ತನಿಖೆಯ ಅವಶ್ಯಕತೆ ಇದೆ. ಸ್ವಾರ್ಥಕ್ಕಾಗಿ ತನಿಖಾ ಸಂಸ್ಥೆಗಳನ್ನು ಬಳಸ್ಕೊಳ್ತಾ ಇದೆ. ಕೇಂದ್ರದ ಮೇಲೆ ಅಥವಾ ಇನ್ನೊಂದು BJP ಮೇಲೆ ನಿಮಗೆ ಆರೋಪ ಮಾಡ್ತೀರಿ ಅಂದರೆ ನೀವು ಯಾವುದೇ ತನಿಖೆಗೆ ಒಳಪಡಿಸಿ, ನಾವು ಸಿದ್ಧ ಇದ್ದೀವಿ. ಆರೋಪ ಬೇರೆ, ತಪ್ಪು ಮಾಡೋದು ಬೇರೆ. ನೀವು ತಪ್ಪು ಮಾಡ್ತಾ ಇದ್ದೀರಿ,
ತಪ್ಪು ಮಾಡದೇ ಇದ್ದವರ ಮೇಲೆ ಆರೋಪವನ್ನು ಹೊರಿಸ್ತಾ ಇದ್ದೀರಿ. ಇದು ಕಾಂಗ್ರೆಸ್ಸಿನ ಧೋರಣೆ. यावेळी मंडळ अध्यक्ष श्रीधर मुंडळगी, तुकाराम पाटील, शिव दळवाई आदी उपस्थित होते. संजीव बॅकुडे, KMM मराठी, रायबाग. बातमीपत्रामध्ये वेळ झाली आहे छोट्याशा विरामाची. कुठे जाऊ नका, पाहत रहा KMM मराठी. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. खूबसूरती में चार चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया, पूरे परिवार के कपड़े खरीदो अब एक ही छत के नीचे. आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम. साड़ी हर महिलाओं को लुभाने वाली बात, साड़ी तहजीब दिखाती, साड़ी परंपरा संभालती. महिलाओं को खूबसूरती और निखारने वाली एक से बढ़कर एक साड़ियों का खजाना, आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम. आराधना साड़ी ड्रेस मटेरियल्स, मारुति गली, बेलगाम. विरामानंतर तुम्हा सगळ्यांचं पुन्हा एकदा स्वागत. पाहुयात पुढची बातमी. घरामध्ये चोरी करण्यासाठी चोर आले असताना त्यांच्याकडून बचाव करण्यासाठी गेल्यावर तळ्यामध्ये पडून एका महिलेचा मृत्यू झाला. ही घटना बेळगाव तालुक्यातील शिंदोळी गावामध्ये घडली. घरामध्ये चोरी करण्यासाठी चोर आले असताना त्यांच्यापासून बचाव करण्यासाठी गेल्यावरती तलावामध्ये पडून एका महिलेचा मृत्यू झाला. ही घटना बेळगाव तालुक्यातील शिंदोळी गावामध्ये गुरुवारी घडली. भरमक्का पुजारी असं या महिलेचं नाव आहे. बुधवारी मध्यरात्री घरामध्ये चोरी करण्यासाठी चोरांच्या गँगनी हल्ला केला होता. हे लक्षात येताच घराच्या पाठीमागच्या दरवाजातून बाहेर आलेल्या महिलेने घाबरून पळताना तलावात पडून तिचा मृत्यू झाला. ही घटना मारिहाळ पोलीस स्थानकाच्या हद्दीत घडली. राजशेखर हिरेमठ, KMM मराठी, बेळगाव. उत्तर कर्नाटकची जीवनरेखा महादई आणि कळसा भांडोरी प्रकल्पासाठी गेल्या 40 वर्षांपासून लढा दिला असला तरी सरकारने दुर्लक्ष केलं आहे. ही अत्यंत दुःखद बाब आहे असे कर्नाटक सेनेचे उत्तर कर्नाटकचे अध्यक्ष अमृत इचारी यांनी सांगितले. उत्तर कर्नाटकची जीवनरेखा महादई आणि कळसा भांडोरी प्रकल्पासाठी गेल्या 40 वर्षांपासून लढा दिला असला तरी सरकारने दुर्लक्ष केले आहे. ही अत्यंत दुःखद बाब आहे असे कर्नाटक सेनेचे उत्तर कर्नाटकचे अध्यक्ष अमृत इचारी यांनी सांगितले. ते गुरुवारी बेळगावच्या सर्किट हाऊसमध्ये पत्रकारांशी संवाद साधताना बोलत होते. ಉತ್ತರ ಕರ್ನಾಟಕದ ಜೀವನಾಡಿ ನಮ್ಮೆಲ್ಲರ ಹಕ್ಕು, ನಮ್ಮ ಸ್ವತ್ತು. ಅದೇ ನಮ್ಮ ಮಹದಾಯಿ ಕಳಸಾ ಬಂಡ್ರಿ ಯೋಜನೆ ಅಂತೇಳಿ ನಾವು ಮನಸ್ಸು ಮುಟ್ಕೊಂಡು ಇವತ್ತು ಹೇಳಬೇಕಾಗಿದೆ. ಸುಮಾರು 40 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿದ್ರೂ ಕೂಡ
ಇಲ್ಲಿವರೆಗಿನೂ ಕೂಡ ಹಿಂದಿನ ಸರ್ಕಾರ ಆಗಲಿ ಈಗಿನ ಸರ್ಕಾರ ಆಗಲಿ ಅವು ಕೂಡ ಅದನ್ನು ಮುಂದಾಳತ್ವವನ್ನು ತಗೊಂಡು ತ್ವರಿತಗತಿಯೊಳಗೆ ಕೊನೆ ಅಂಚಿನ ರೈತನಿಗೆ ನೀರು ಮುಟ್ಟಿಲ್ಲ ಅನ್ನೋದು ಭಾಳ ನೋವಿನಿಂದ ಸಂಗತಿಯಿಂದ ನಾವು ಹೇಳಬೇಕಾಗಿದೆ. ನಿರಂತರವಾಗಿ ನವಲಗುಂದ, ನರಗುಂದ, ಬಾದಾಮಿ, ಬಿಜಾಪುರ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಕಲಘಟಗಿಗೆ ಒಳಗೊಂಡಂತೆ 1737 ದಿನಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದ ಪ್ರತಿಫಲವಾಗಿ 14th August 2018 ಅದು ಟ್ರಿಬ್ಯುನಲ್ನಿಂದ ಆರ್ಡರ್ ಬಂತು. ಟ್ರಿಬ್ಯುನಲ್ನಿಂದ ಆರ್ಡರ್ ಬಂದರೂ ಕೂಡ 3.56 TMC ನೀರನ್ನು ನೀವು ಕರ್ನಾಟಕದವರು ಉಪಯೋಗ ಮಾಡ್ಕೋಬೇಕು ಅಂತೇಳಿ ಬಂದರೂ ಕೂಡ ರಾಜ್ಯ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಹಸಿರು ನೀರಿನ ನಿಸಾರಿ ತೋರಿಸ್ತಾ ಇಲ್ಲ ಅನ್ನೋದು ಭಾಳ ನೋವಿನ ಸಂಗತಿ. ಮೊನ್ನೆ ತಾನೇ ಸುಮಾರು 1 ವರ್ಷಗಳ ಹಿಂದ್ಗಡೆ BJPಯವರು ಅಮಿತ್ ಶಾನ ಕರೆಸಿ ದೊಡ್ಡ ಕಾರ್ಯಕ್ರಮವನ್ನು ಏನು ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಮಾಡಿದರು. ಆ ಸ್ವಾಗತ ಹೆಂಗೆ ಕೋರಿದ್ರಿ ಅಂದರೆ, ನಾವು DPRನ ತಂದು ಬಿಟ್ಟಿದ್ದೀವಿ, ನಾಳೆ ಕೆಲಸ ಪ್ರಾರಂಭ ಮಾಡಿಬಿಡ್ತೀವಿ, ನೀರು ಹರಸೇ ಬಿಡ್ತೀವಿ ಅನ್ನೋ ಮಟ್ಟಿಗೆ ಮಾತಾಡಿದರು. ಅವರು ಬಂದು ಉತ್ತರ ಕರ್ನಾಟಕಾಚ್ಯ ಸರ್ವಾಂಗೀಣ ವಿಕಾಸಾಸಾಠಿ, ಮಹದಾಯಿ ಕಳಸಾ ಬಂಡೂರಿಸಾಠಿ ತಸೆಚ ಪಾಣ್ಯಾಸಾಠಿ ಲವಕರಚ ಪದಯಾತ್ರಾ ಕಾಢಣಾರ ಅಸಲ್ಯಾಚೆ ತ್ಯಾನೀ ಜಾಹೀರ ಕೆಲೆ. ವಿನೋದ ಕೋಲ್ಕರ್, KMM ಮರಾಠಿ, ಬೆಳಗಾವ್. ಕೊಲ್ಹಾಪುರ ವಿಭಾಗದಲ್ಲಿ ಶಿಕ್ಷಕರ ಆಂದೋಲನ ಪೇಟಲೆ ಅಸೂನ್ ಆಂದೋಲನಾ 56ನೇ ದಿವಸ ಶಿಕ್ಷಕರು ತೀವ್ರ ರೂಪ ಘೆತ್ಲ ಹೋತ. ಕೊಲ್ಹಾಪುರ ವಿಭಾಗದಲ್ಲಿ ಶಿಕ್ಷಕರ ಆಂದೋಲನ ಪೇಟಲೆ ಅಸೂನ್ ಆಜ್ ಆಂದೋಲನಾ 56ನೇ ದಿವಸ ಶಿಕ್ಷಕರು ತೀವ್ರ ರೂಪ ಘೆತ್ಲ ಆಹೆ. ಉಪಸಂಚಾಲಕ ಕಾರ್ಯಾಲಯಸಮೋರ ಹಜಾರು ಶಿಕ್ಷಕರು ಉಪಸ್ಥಿತಿ ಲಾವಲಿ ಅಸ್ತಾ ಪೊಲೀಸರು ಯೇತೆ ಮೋಠ್ಯಾ ಪ್ರಮಾಣದ ಬಂದೋಬಸ್ತ ಠೇವಲಾ ಹೋತಾ. ಶಿಕ್ಷಕ ಆಣಿ ಪೊಲೀಸ್ ಯಾಂಚ್ಯಾತ್ ಝಾಲೆಲ್ಯಾ ಝಟಾಪಟಿತ್ ಶೇಕಡೋ ಶಿಕ್ಷಕರನ್ನ ತಾಬ್ಯಾತ್ ಘೇಣ್ಯಾತ್ ಆಲೆ. ಗೆಲೆ 2 ಮಹಿನೆ ಆಪಲ್ಯಾ ಹಕ್ಕಾಸಾಠಿ ಆಂದೋಲನ ಕರಣಾರ್ಯಾ ಶಿಕ್ಷಕರ ಸಂಯಮ ಅಖೇರ್ ಸುಟ್ಲಾ ಅಸೂನ್ ಆತ್ಮದಹನಾಚ್ಯಾ ತಯಾರಿತ್ ಅಸಲೇಲ್ಯಾ ಶೇಕಡೊ ಶಿಕ್ಷಕರನ್ನ ಪೊಲೀಸರು ವೇಳೀಚ್ ರೋಖಲೆ. ಶಿಕ್ಷಕರಂಚಾ ಆರೋಪ ಆಹೆ ಕಿ ಸರ್ಕಾರನೆ ಅನೇಕ ಕಲ್ಯಾಣಕಾರಿ ಯೋಜನಾ ಆಣಲ್ಯಾ ಆಣಿ ಸರ್ವಾನಾ ನಿಧಿ ದಿಲಾ. ಮಾತ್ರ ಶಿಕ್ಷಕರ ಮಾಗಣ್ಯಾಂಸಾಠಿ ಶಾಸನ ನಿರ್ಣಯ ಕಾಢಾಲಾ ಇತ್ಕಾ ವೇಳ ಕಾ ಘೆತ್ಲಾ ಜಾತ್ ಆಹೆ. ರಾಜ್ಯದಲ್ಲಿ ಶಿಕ್ಷಕರು ತ್ಯಾಂಚ್ಯಾ ನ್ಯಾಯ ಮಾಗಣಿಸಾಠಿ ಉಭೆ ಕೆಲೆಲೆ ಆಂದೋಲನ ಅಜೂನ್ಹಿ ಶಾಸನಾನೆ ಗಾಂಭೀರ್ಯಾನೆ ಘೆತ್ಲೇಲೆ ನಾಹಿ ಅಸ ಶಿಕ್ಷಕರಂಚ ಮ್ಹಣ್ಣ ಆಹೆ. ಪ್ರಮುಖ ಆಂದೋಲಕ ಖಂಡೇರಾವ್ ಜಗದಾಳೆ ಆಣಿ ತಬ್ಬಲ್ 300 ಶಿಕ್ಷಕರನ್ನ ಆತ್ಮದಹನಾಪೂರ್ವೀಸ್ ಪೊಲೀಸರು ತಾಬ್ಯಾತ್ ಘೆತ್ಲೆ ಆಣಿ ತ್ಯಾನಂತರ 3 ತಾಸ ಪೊಲೀಸ್ ಠಾಣ್ಯಾಮಧ್ಯೆ ಠೇವೂನ್ ಯೋಗ್ಯ ತೀ ಕಾರ್ಯವಾಹಿ ಕರೂನ್ ಸೋಡಲೆ. ಕೊಲ್ಹಾಪುರಚೆ ಪಾಲಕಮಂತ್ರಿ ಹಸನ್ ಮುಶ್ರೀಫ್ ಯಾನಿ 2 ದಿವಸಾತ್ ಯಾಬಾಬತ್ ನಿರ್ಣಯ ಘೇವೂ ಅಸೆ ಆಶ್ವಾಸನ್ ದಿಲೆ ಆಹೆ. ಶಿಕ್ಷಕರು ಮಾತ್ರ ಠಾಮ್ ಭೂಮಿಕಾ ಘೆತ್ಲಿ ಆಹೆ ಕಿ ಕಾಹಿಹಿ ಝಾಲೆ ತರಿ ಮಾಘಾರ ನಾಹಿ, ಜರ್ ಲವಕರ ನಿರ್ಣಯ ಝಾಲಾ ನಾಹಿ ತರಿ ಯಾಹಿ ಪೇಕ್ಷಾ ಉಗ್ರ ಆಂದೋಲನ ಕರಣ್ಯಾಚಾ ಇಶಾರಾ ತ್ಯಾನೀ ದಿಲಾ. ಹುಕ್ಕೇರಿ ತಾಲುಕ್ಯಾತಿಲ್ ಸಂಕೇಶ್ವರ ನಗರಪಾಲಿಕೆಯ ವತಿಯಿಂದ ಸ್ವಚ್ಛತಾ ಸೇವಾ 2024 ಯಾ ಅಭಿಯಾನಾಲಾ ನಗರಪಾಲಿಕೆಯ ಅಧ್ಯಕ್ಷ ಸೀಮಾ ಹತ್ನೂರ್ ಯಾನಿ ಪ್ರಾರಂಭ ಕೆಲಾ. ಹುಕ್ಕೇರಿ ತಾಲುಕ್ಯಾತಿಲ್ ಸಂಕೇಶ್ವರ ನಗರಪಾಲಿಕೆಯ ವತಿಯಿಂದ ಸ್ವಚ್ಛತಾ ಸೇವಾ 2024 ಯಾ ಅಭಿಯಾನಾಲಾ ನಗರಪಾಲಿಕೆಯ ಅಧ್ಯಕ್ಷ ಸೀಮಾ ಹತ್ನೂರ್ ಯಾನಿ ಪ್ರಾರಂಭ ಕೆಲಾ. ನಗರಪಾಲಿಕೆಯ ಮುಖ್ಯ ಅಧಿಕಾರಿ ಪ್ರಕಾಶ್ ಮಠದ್ ಯಾನಿ ಬೋಲ್ತಾನ ಸಾಂಗಿತ್ಲೆ ಕಿ ರಸ್ತ್ಯಾಚ್ಯಾ ಕಡೆಲಾ ಕಚರಾ ಟಾಕಣ್ಯಾವರ್ ಪೂರ್ಣಪಣೆ ಬಂದಿ ಘಾಲ್ಣ್ಯಾತ್ ಆಲಿ ಆಹೆ. ರಸ್ತ್ಯಾಚ್ಯಾ ಕಡೆನೆ ವ ಗಲ್ಲಿಮಧ್ಯೆ ಕಚರಾ ಟಾಕಣಾರ್ಯಾವರ್ ಕಾಯ್ದೇಶೀರ್ ಕಾರ್ಯವಾಹಿ ಕೇಲಿ ಜೈಲ್ ಅಸೆ ಇತೆ ಮ್ಹಣಾಲೆ. ಸರ್ಕಾರ ಒಂದು ಪ್ರಸ್ತುತ ಯೋಜನೆ ಅಂತ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿ ಈ September 2024 15 ತಾರೀಕಿನಿಂದ ಒಂದು ಸಾಪ್ತಾಹಿಕ ಕಾರ್ಯಕ್ರಮವನ್ನು ವೇಳಾಪಟ್ಟಿಯನ್ನಾಗಿ ಮಾಡಿಕೊಂಡು ಮುಖ್ಯ ಉದ್ದೇಶವಿರ್ತದೆ. ಇದು October 2ರವರೆಗೆ ಈ ಕಾರ್ಯಕ್ರಮ ಇರ್ತದೆ. ಅಲ್ಲಿವರೆಗೂ ನಾವು ಪ್ರತಿದಿನ ಒಂದೊಂದು ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ದೀವಿ. ಅದರಂತೆ ಇವತ್ತಿನ ದಿನ ಈ ನಗರದಲ್ಲಿ ಅಲ್ಲಲ್ಲಿ ಈ ಕಸವನ್ನು ಹೊರಗಡೆ ಒಯ್ಯುವಂಥ ಸ್ಥಳಗಳನ್ನು ಗುರುತಿಸಿದ್ದು ಸುಮಾರು 6 ಸ್ಥಳಗಳನ್ನು ಗುರುತು ಮಾಡಿರುತ್ತೀವಿ. ಅವುಗಳಲ್ಲಿ ಸ್ವಚ್ಛತೆ ಬರುವಂಥ ವಾಹನಗಳಿಗೇ ತ್ಯಾಜ್ಯವನ್ನು ಹಾಕಬೇಕು ಮತ್ತು ಹೊರಗಡೆ ಹೋಗಿದ್ರೆ ಒಂದು ನಮ್ಮ ಕರ್ನಾಟಕ ರಾಜ್ಯ ತ್ಯಾಜ್ಯ ನಿರ್ವಹಣಾ ಕಾಯ್ದೆಯಡಿ 200 ರೂಪಾಯಿವರೆಗೂ ದಂಡವನ್ನು ವಿಧಿಸಲಿಕ್ಕೆ ಅವಕಾಶ ಇರ್ತದೆ. ಆ ದಂಡವನ್ನು ವಿಧಿಸ್ತೀವಿ ಅಂಥೇಳಿ ಒಂದು ಬೋರ್ಡನ್ನು ಸಹ ಒಂದು ಅನಾವರಣ ಹಾಕಿರ್ತೀವಿ. ಆ ಕಾರಣ ಸಾರ್ವಜನಿಕರು ಎಲ್ಲರಲ್ಲೂ ನಾವು ವಿನಂತಿ ಮಾಡೋದೇನೆಂದ್ರೆ ನಮ್ಮ
ಪುರಸಭೆ ವಾಹನಗಳು ಪ್ರತಿದಿನ ಬೆಳಗ್ಗೆ 6 ಗಂಟೆ ನಂತರ 10 ಗಂಟೆವರೆಗೆ ತಮ್ಮ ವಾರ್ಡ್ಗಳಲ್ಲಿ ಅಡ್ಡಾಡ್ತಿರ್ತಾವೆ. ಆವಾಗ ತಮ್ಮ ತ್ಯಾಜ್ಯವನ್ನು ಹಸಿ ಮತ್ತು ಒಣಕಸವನ್ನು ವಿಂಗಡಣೆ ಮಾಡಿ ನಮ್ಮ ವಾಹನಗಳಿಗೆ ಕೊಡಬೇಕಂತ ಸಾರ್ವಜನಿಕರಿಗೆ ವಿನಂತಿಸಿಕೊಳ್ಳುತ್ತೇನೆ. ಘರಾಂಮಧೂನ್ ಕಚರಾ ಗೋಳಾ ಕರಣ್ಯಾಸಾಠಿ ವಾಹನಾಂಚೀ ಸೋಯ ಕರಣ್ಯಾತ್ ಆಲಿ ಆಹೆ. ತರಿ ಸುದ್ಧಾ ಸಾರ್ವಜನಿಕ ಠಿಕಾಣಿ ಕಚರಾ ಟಾಕಲ್ಯಾಸ್ ಸಂಬಂಧಿತಾಂವರ್ ದಂಡ ಲಾವಲಾ ಜೈಲ್ ಅಸೆ ತ್ಯಾನಿ ಸಂಗಿತ್ಲೆ. ಸಚಿನ್ ಕಂಬಳೆ, KMM ಮರಾಠಿ, ಹುಕ್ಕೇರಿ. ಕರ್ನಾಟಕನೇ ಶಿವಗಂಗಾ ಸ್ಪೋರ್ಟ್ಸ್ ಕ್ಲಬ್ಮದೆ ಸುಪ್ರಸಿದ್ಧ ಗುಡ್ ಶೆಫರ್ಡ್ ಸೆಂಟ್ರಲ್ ಸ್ಕೂಲ್ ಬೆಳಗಾವಣೆ ಆಯೋಜಿತ ಕೆಲೆಲಾ ದಕ್ಷಿಣ ವಿಭಾಗೀಯ CBSE ಶಾಳಾ ಸ್ಕೇಟಿಂಗ್ ಸ್ಪರ್ಧೆಮದೆ ಆಘಾಡಿ ಘೆತ್ಲಿ. ಕರ್ನಾಟಕನೇ ಶಿವಗಂಗಾ ಸ್ಪೋರ್ಟ್ಸ್ ಕ್ಲಬ್ಮದೆ ಸುಪ್ರಸಿದ್ಧ ಗುಡ್ ಶೆಫರ್ಡ್ ಸೆಂಟ್ರಲ್ ಸ್ಕೂಲ್ ಬೆಳಗಾವಣೆ ಆಯೋಜಿತ ಕೆಲೆಲಾ ದಕ್ಷಿಣ ವಿಭಾಗೀಯ CBSE ಶಾಳಾ ಸ್ಕೇಟಿಂಗ್ ಸ್ಪರ್ಧೆಮದೆ ಆಘಾಡಿ ಘೆತ್ಲಿ. ಕೇರಳ, ಮಹಾರಾಷ್ಟ್ರ, ಗೋವಾ, ದೀವ್ ದಮಣ, ಕರ್ನಾಟಕ ಯಥೂನ್ ಜವಳಪಾಸ್ 2000 ಅಧಿಕ ಸ್ಕೇಟರ್ಸ್ನಿ ಯಾಮದೆ ಭಾಗ ಘೆತ್ಲಾ ಹೋತಾ. ವಿಜೇತೆ ಸ್ಪರ್ಧಕ ಪುಢೀಲ್ ಪ್ರಮಾಣೆ 9 ವರ್ಷಾಂಖಾಲೀಲ್ ಮುಲೆ ಆರ್ಯನ್ ತೇಜಸ್ವಿ 1 ಸುವರ್ಣ, ಆದಿತ್ಯನ್ ಎಸ್ಸೆನೆ 1 ರೌಪ್ಯ ಪದಕ ಪಟ್ಕಾವಲೆ. 9 ವರ್ಷಾಂಖಾಲೀಲ್ ಮುಲಿನ್ಮದೆ ಇಶಾಣಿ ಸಂತೋಷ್ನೆ 1 ಸುವರ್ಣ, ಇಕರಾ ಶಹಜಾನ್ನೆ 1 ರೌಪ್ಯ. 11 ವರ್ಷಾಂಖಾಲೀಲ್ ಮುಲೆ ಸಾಯ್ಕಿ ಡಿನೆ 1 ಸುವರ್ಣ, ಏಕಾಶಾ ಡಿನೆ 1 ರೌಪ್ಯ. 11 ವರ್ಷಾಂಖಾಲೀಲ್ ಮುಲಿ ವೈಷ್ಣವಿ ಎಚ್ಎಂನೆ 1 ಸುವರ್ಣ, ನಿಶಿತಾ ಶೋಕರ್ಣೆ 1 ರೌಪ್ಯ. 14 ವರ್ಷಾಂಖಾಲೀಲ್ ಮುಲೆ ಶಾವಲ್ ಕ್ರಿಸ್ತಿನೆ 1 ಸುವರ್ಣ, ಕರ್ಣಿಕಾ ಪಂಚಾಕ್ಷರಿಣೆ 2 ರೌಪ್ಯ. 14 ವರ್ಷಾಂಖಾಲೀಲ್ ಮುಲಿನೆ ಮನಸ್ವಿ ಫೆದರ್ಸ್ನೆ 1 ಸುವರ್ಣ, ಅಂಘಾ ಜೋಶಿನೆ 1 ರೌಪ್ಯ. 17 ವರ್ಷಾಂಖಾಲೀಲ್ ಮುಲೆ ಅಕ್ಷಯ್ ಕೇನೆ 1 ಸುವರ್ಣ, ಸೌರಭ್ ಸಾಲುಖೆನೆ 1 ರೌಪ್ಯ. 17 ವರ್ಷಾಂಖಾಲೀಲ್ ಮುಲಿನಿ ಸ್ನೇಹಗೌಡ 1 ಸುವರ್ಣ, ಪಿ ವಿಜಿಲೆನ್ಸ್ನೆ 1 ರೌಪ್ಯ. 19 ವರ್ಷಾಂಖಾಲೀಲ್ ಮುಲಾನ್ಮದೆ ಪ್ರೌಢ ಕಾರ್ಪೆಂಟರ್ನೆ 1 ಸುವರ್ಣ, TS ಗಣೇಶನ್ನೆ 1 ರೌಪ್ಯ. 19 ವರ್ಷಾಂಖಾಲೀಲ್ ಮುಲಿನ್ಮದೆ ಅಂಜುಶ್ರೀ ಎನೆ 1 ಸುವರ್ಣ, ರೀನಾ ರಾಯ್ನೆ 1 ರೌಪ್ಯ ಪದಕ ಪಟ್ಕಾವಲೆ ಆಹೆ. ಯಾವೇಳಿ ಸೂರ್ಯಕಾಂತ್ ಹಿಂಡಳ್ಗೇಕರ್, ಜ್ಯೋತಿ ಚಿಂಡಕ್ ಆಣಿ ವಿನಾಯಕ್ ಕಾಮ್ಕರ್ ಯಾನಿ ಆಪಲೆ ಮತ್ ವ್ಯಕ್ತ ಕೇಲೆ. ಮಾಝೆ ನಾವು ಸೂರ್ಯಕಾಂತ್ ಹಿಂಡಲ್ಗೇಕರ್. ಗುಡ್ ಶೆಪರ್ಡ್ ಶಾಳೆಚ್ಯಾ ವತಿನ ಇಕಡೆ CBSE ಸೌತ್ ಝೋನ್ ಹೀ ಮೊಟ್ಟಿ ಸ್ಪರ್ಧಾ ಭರವಣ್ಯಾತ್ ಆಲಿ ಆಹೆ. ಹೀ ಸ್ಪರ್ಧಾ ಕೇರಳ, ಗೋವಾ, ದೀವ್ ದಮನ್, ಮಹಾರಾಷ್ಟ್ರ, ಕರ್ನಾಟಕ ಇಥೂನ್ 2000 ವರ್ ಸ್ಕೇಟರ್ಸಾನಿ ಯಾ ಸ್ಪರ್ಧೆಮದೆ ಸಹಭಾಗ ಘೆತ್ಲಾ ಆಹೆ. ಆನಿ ಹೀ ಸ್ಪರ್ಧಾ ಗೆಲಿ 4 ದಿವಸ ಬೆಳಗಾವಮದೆ ಸುರು ಅಸೂನ್ ಶಿವಗಂಗಾ ಸ್ಕೇಟಿಂಗ್ ಕ್ಲಬ್ ಇತ ರಿಂಗ್ ರೇಸ್ ಹೋತ ಆಹೆ. ಆನಿ ಇಕಡೆ ಆದರ್ಶ ಸ್ಕೂಲ್ಚ್ಯಾ ಇಕಡೆ ರೋಡ್ ರೇಸ್ ಹೋತ ಆಹೆ. ಸರ್ವಪ್ರಥಮ ಇತ ಬೆಳಗಾವ್ ನಗರಿಮದೆ ಹ್ಯಾ ಸರ್ವ ಸ್ಕೇಟರಾಂಚ ಸ್ವಾಗತ ಆಹೆ. ಯಾಸಾಠಿ ಆಮಲಾ ಕಾರ್ಪೊರೇಷನ್ ಸಿಟಿ ಕಾರ್ಪೊರೇಷನ್ಚೆ ಆಮಚೆ ವಿನಾಯಕ್ ಕಾಮ್ಕರ್ ಯಾನಿ ರೋಡ್ಸಾಠಿ ಭರ್ಪೂರ್ ಅಶೀ ಮದತ್ ಕರೂನ್ ರೋಡ್ಸಾಠಿ ಆಮಲಾ ಸಹಕಾರ್ಯ ಕೇಲ ಆಹೆ. ತಸೆಚ್ ಶಿವಗಂಗಾ ಸ್ಕೇಟಿಂಗ್ ಕ್ಲಬ್ ತರ್ಫೆ ಜ್ಯೋತಿ ಚಿಂಡಕ್ ಆಣಿ ತ್ಯಾಂಚ್ಯಾ ಫ್ಯಾಮಿಲಿಚ್ಯಾ ವತಿನ ಸಂಪೂರ್ಣ ತಿಕಡೆ ಲೋಕಾನ ವ್ಯವಸ್ಥಾ ಕರೂನ್ ದಿಲೆ ಆಹೆ. ಆಣಿ ಏಕ ಚಾಂಗಲೆ ಇಂಟರ್ನ್ಯಾಷನಲ್ ಸೈಜ್ಚ ಸ್ಕೇಟಿಂಗ್ ರಿಂಗ್ ಉಪಲಬ್ಧ ಕರೂನ್ ದಿಲೆ ಆಹೆ. ಯಾಂಚ ಮೀ ಸರ್ವಾಂಚ ಆಭಾರ ಮಾನ್ತು. ನಮಸ್ತೆ, ಮೈ ಜ್ಯೋತಿ ರಮೇಶ್ ಚಿಂಡಕ್. ಆಜ್ ಬಹುತ್ ಖುಷಿ ಕಿ ಬಾತ್ ಹೈ ಹಮಾರೆ ಲಿಯೆ ಔರ್ ಬೆಲ್ಗಾಮ್ ಕೆ ಲಿಯೆ ಭೀ, ಕ್ಯೂಂಕಿ ಆಜ್ ಇತ್ನಾ ಬಡಾ ಕಾಂಪಿಟಿಷನ್ ಕಂಡಕ್ಟ್ ಕರ್ನಾ ಬಹುತ್ ಬಡಿ ಬಾತ್ ಹೈ. ಕ್ಯೂಂಕಿ ಯೇ ಯಹಾಂ ಯಹಾಂ ಪೇ 2000 ಸೆ ಭೀ ಜ್ಯಾದಾ ಬಚ್ಚೋ ನೆ ಪಾರ್ಟಿಸಿಪೇಷನ್ ಕಿಯಾ ಹೈ. ತೋ ಮೈ ಸಬ್ಸೆ ಪಹಲೆ ಪ್ಯಾರೆಂಟ್ಸ್, ಕೋಚಸ್ ಔರ್ ಜೋ ಆಫಿಷಿಯಲ್ಸ್ ಹೈ ಉನ್ಕೋ ಥ್ಯಾಂಕ್ಸ್ ಬೋಲೂಂಗಿ ಕಿ ಉನ್ಹೊನೆ ಯಹಾಂ ಪೇ ಆಕೆ 4 ದಿನ ಬಾರಿಷ್ ಕಿ ಕೋಯಿ ಪರ್ವಾ ನಾ ಕರ್ತೆ ಹುಯೆ ರಾತ್ ಮೇ ಔರ್ ದಿನ ಮೇ ಭೀ ಜೆಸೆ ಭೀ ಬಾರಿಷ್ ಖತಮ್ ಹೋತಾ ಹೈ ಉನ್ಹೊನೆ ಕಾಂಪಿಟಿಷನ್ ಕಂಡಕ್ಟ್ ಕರ್ನೆ ಕೆ ಲಿಯೆ ಹಮಾರಾ ಸಾಥ್ ದಿಯಾ ಹೈ. ತೋ ಹಮ್ ಶಿವಗಂಗಾ ಕೆ ತರಫ್ ಸೆ ಭೀ ಔರ್ ಗೂಡ್ ಶೆಪರ್ಡ್ ಸ್ಕೂಲ್ ಕೆ ತರಫ್ ಸೆ ಭೀ ಮೈ ಉನ್ ಸಬ್ಕಾ ಧನ್ಯವಾದ ಬೋಲ್ತಿ ಹೂ. ಔರ್ ಸ್ಪೆಷಲಿ ರೋಡ್ ರೇಸ್ ಕೆ ಲಿಯೆ ಹಮಕೋ ಸರ್ ನೇ ಜೆಸೆ ಹಿಂದ್ವಾಡಿ ಮೇ ಕೋಆಪ್ರೇಟ್ ಕಿಯಾ ಹೈ, ಜೆಸೆ ಶ್ಯಾಪುರ್ ಪೊಲೀಸ್ ಸ್ಟೇಷನ್ ನೇ, ಯಹಾಂ ಕೆ ನಗರ ಸೇವಕ್ ನೇ ಜೋ ಹಮಕೋ ಕೋಆಪ್ರೇಷನ್ ಕಿಯಾ ಹೈ ಉಸ್ಕೆ ಲಿಯೆ ಭೀ ಉನ್ಕಾ ಧನ್ಯವಾದ ಹೈ. ಔರ್ ಬಾಕಿ ಸಬ್ ಲೋಗೋ ಆಪ್ ಮೀಡಿಯಾ ವಾಲೋ ನೇ ಭೀ ಅಚ್ಚೆ ಸೆ ಕವರೇಜ್ ದಿಯಾ ಹೈ, ತೋ ಉನ್ಕೆ ಲಿಯೆ ಭೀ ಮೈ ಥ್ಯಾಂಕ್ಸ್ ಬೋಲೂಂಗಿ. ಔರ್ ಐಸಾ ಸೌಭಾಗ್ಯ ಹರ್ ಬಾರ್ ಹಮಕೋ ಮಿಲೆ ಯಹಿ ಹಮಾರಿ ಆಶಾ ಹೈ. ನಮಸ್ಕಾರ, ನಾನು ವಿನಾಯಕ್ ಕಮ್ಕರ್ ಅಂತ. ಏನು ಕಳೆದ 4 ದಿನಗಳಿಂದ ಇಲ್ಲಿ ಒಂದು ನಮ್ಮ ಬೆಳಗಾವಿ ಸುಂದರ ಬೆಳಗಾವಿ ನಗರದಲ್ಲಿ ನಡೀತಾ ಇರುವ CBSE ಹಾಗೂ ಗುಡ್ ಶೆಪರ್ಡ್ ಹಾಗೂ ಶಿವಗಂಗಾ ಸ್ಕೇಟಿಂಗ್ ಇವರ ಸಹಯೋಗದಲ್ಲಿ ಕಳೆದ 4 ದಿನಗಳಿಂದ ಈ ಸೌತ್ ಝೋನ್ ಅಂದರೆ 4 ರಾಜ್ಯಗಳಿಂದ ಆಗಮಿಸಿರುವ ನಮ್ಮ ಕ್ರೀಡಾಪಟುಗಳು ಗೋವಾ ಆಗಿರ್ಬೋದು, ಕೇರಳ ಹಾಗೂ ದೇವ್ ದಮನ್ ಹಾಗೂ ಬೆಂಗಳೂರಿನಿಂದ ಸುಮಾರು 2000 ಕ್ರೀಡಾಪಟುಗಳು ಇಲ್ಲಿ ಬಂದು ಒಂದು ಈ ಕ್ರೀಡೆಯ ಲಾಭವನ್ನು ಪಡಿತಾ ಇದ್ದಾರೆ. ಇಲ್ಲಿ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ನಾವು ಏನು ಇವರಿಗೆ ಸಹಕಾರ ಬೇಕು ಎಲ್ಲ ಥರದ ಮಾಡ್ತಾಯಿದ್ದೀವಿ. ನಮ್ಮ ಸಿಬ್ಬಂದಿಗಳು ಕಳೆದ 4 ದಿನಗಳಿಂದ ಇಲ್ಲಿ ಸತತವಾಗಿ ಒಂದು ಸ್ವಚ್ಛತೆ ಕಾರ್ಯ ಆಗಿರ್ಬೋದು,
ನಮ್ಮ ಎಲ್ ಎನ್ ಟಿ ಅವರು ನೀರಿನ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಕಾರ್ಯದಲ್ಲಿ ಇವರಿಗೆ ನಾವು ಸಾಥ್ ಕೊಡ್ತಾ ಇದ್ದೀವಿ. ಅದೇ ರೀತಿ ಇವರು ಈ 4 ದಿನಗಳಿಂದ ನಮ್ಮ ಒಂದು ಸುಂದರ ಬೆಳಗಾವಿಯಲ್ಲಿ ಆಗಮಿಸಿರುವುದು ನಮಗೂ ಒಂದು ಖುಷಿ ವಿಷಯ. ಯಾಕಂತ ಹೇಳಿದರೆ ಸೌತ್ ಝೋನ್ನಲ್ಲಿ ನಮ್ಮ ಬೆಳಗಾವಿ ಸೆಲೆಕ್ಟ್ ಆಗಿದೆ, ಇಲ್ಲಿ ಒಂದು ಕ್ರೀಡೆ ಆಡಲಿಕ್ಕೆ ಸೆಲೆಕ್ಟ್ ಆಗಿರದೆ ಇದು ನಮ್ಮ ಹೆಮ್ಮೆಯ ಅನ್ಬೋದು. ಯಾಕಂತ ಹೇಳಿದರೆ ಈ ಒಂದು ಸುಂದರ ವಾತಾವರಣ ತಾವು ನೋಡ್ತಾ ಇರ್ಬೋದು, ಮಳೆಯನ್ನು ಲೆಕ್ಕಿಸದೆ ಇಲ್ಲಿ ಎಲ್ಲರೂ ಎಷ್ಟು ಖುಷಿಯಿಂದ ಈ ಆರ್ಗನೈಸರ್ ಆಗಿರ್ಬೋದು, ಈ ಕೆಲವು ಕ್ರೀಡಾಪಟುಗಳಾಗಿರ್ಬೋದು ಎಷ್ಟು ಖುಷಿಯಿಂದ ಆಡ್ತಾ ಇದ್ದಾರೆ. ಹಾಗೂ ಅವರ ಉಜ್ವಲ ಭವಿಷ್ಯ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಬೆಳಗಾವಿ ಸಮಸ್ತ ನಾಗರಿಕರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿಪಡಿಸುತ್ತೇನೆ. ಆಲ್ ದ ಬೆಸ್ಟ್ ಆಲ್ ಆಫ್ ಯು. ಥ್ಯಾಂಕ್ ಯು. ಯಾ ಸ್ಪರ್ಧೆಯ ಯಶಸ್ವಿ ಆಯೋಜನ ಕರೆಸಟಿ ದಕ್ಷಿಣ ವಿಭಾಗೀಯ ನಿರೀಕ್ಷಕ ರವೀಶ್ ರಾಯ್, ಮುಖ್ಯ ಪಂಚ ಸ್ಮೃತಿ, ಗುಡ್ ಶೆಫರ್ಡ್ ಸೆಂಟ್ರಲ್ ಸ್ಕೂಲ್ಚಾ ಪ್ರಾಚಾರ್ಯ ಪ್ರಚಿತಿ ಅಂಬೇಕರ್, ಜ್ಯೋತಿ ಚಿಂಡಕ್, ಸೂರ್ಯಕಾಂತ್ ಹಿಂಡಲ್ಗೇಕರ್, ನಿಖಿಲ್ ಚಿಂಡಕ್, ವಿಶ್ವನಾಥ್ ಯಳೂರ್ಕರ್, ಇಮ್ರಾನ್ ಬೇಪಾರಿ, ರಮೇಶ್ ಚಿಂಡಕ್, ಯೋಗೇಶ್ ಕುಲಕರ್ಣಿ, ವಿಠ್ಠನ್ ಗಗಣೆ, ಅನುಷ್ಕಾ ಶಂಕರ್ಗೌಡ, ಶೇಫಾಲಿ ಶಂಕರ್ಗೌಡ, ಸಕ್ಷಮ್ ಜಾಧವ್, ಸೋಮ್ ಹಿಂಡಲ್ಗೇಕರ್, ಸ್ವರೂಪ್ ಪಾಟೀಲ್, ಪ್ರದೀಪ್ ಕುಮಾರ್ ಪುಣಿಯಾ ಯಾಂಚ್ಯಾಸಹ 18 ಸದಸ್ಯಾಂಚೆ ಅಧಿಕೃತ ಸಂಘ ಕಾರ್ಯರತ ಆಹೆತ್. विनोद कोलकार, केएमएम मराठी, बेळगाव. या बातमीबरोबरच बातमीपत्रामध्ये वेळ झाली आहे छोट्याशा विरामाची. कुठे जाऊ नका, पाहत रहा केएमएम मराठी. हाय, व्हाट अ प्रेझेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाव जया, बहुत सुंदर लग रहा है. वैसे सच को तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो. अमरकॉन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए. अमरकॉन कर्टन एंड फर्निशिंग, खड़े बाजार, बेलगावी. ಆರಾಧನಾ, ಮಾರುತಿ ಗಲ್ಲಿ, ಬೆಳಗಾವ್. ವಸ್ತ್ರಂ ಕಾ ಸಂಗಮ್ ಸುಂದರ್ ಸರೋನ ಮನ ಭಾಯಿ ಆರಾಧನಾ. स्वागत, पाहुयात पुढची बातमी. चंदगड मतदार संघामध्ये आरोग्य, रस्ते, शिक्षण आणि पाणी या संदर्भात अनेक प्रश्न गंभीर झाले असताना आमदार राजेश पाटील 1600 कोटींच्या विकास कामांचा गवगवा करतायत. मात्र या समस्यांमध्ये नेमका कसला विकास झालाय हे जनतेला सांगण्यासाठी त्यांनी खुली सभा बोलवावी अशी मागणी ऍडव्होकेट संतोष माळवीकर यांनी केली आहे. चंदगड मतदारसंघामध्ये आरोग्य, रस्ते, शिक्षण आणि पाणी या संदर्भात अनेक प्रश्न गंभीर झाले असताना आमदार राजेश पाटील 1600 कोटींच्या विकास कामांचा गवगवा करत आहेत. मात्र या समस्यांमध्ये नेमका कसला विकास झालाय हे जनतेला सांगण्यासाठी त्यांनी खुली सभा बोलवावी अशी मागणी ऍडव्होकेट संतोष मळवीकर यांनी केली आहे. हलकर्णी येथे झालेल्या पत्रकार परिषदेत मळवीकर यांनी लोकांच्या मनातील असंतोष मांडत आमदारांना रस्त्यावर उतरून निषेध करण्याचा इशारा दिलाय. चंदगड तालुक्यात गेल्या अनेक दिवसापासून अनेक समस्या भेडसावत आहेत, ज्यामध्ये आरोग्यविषयक आहेत, शैक्षणिक आहेत, वन विभागाचे आहेत, PWD खात्याचे आहेत, आणि अशा अनेक समस्या असताना त्याच्यामध्ये सगळ्यात प्रश्न भेडसावणारा म्हणजे परवा पाण्याचा प्रश्न होता. आणि ह्याच पाण्याच्या प्रश्नासंदर्भात आमचे नेते मानसिंगराव खुराटे यांनी परवा एक चंदगड तालुक्याच्या हितासाठी एक वक्तव्य केलं, मात्र त्या वक्तव्याचा दुरुपयोग करून, त्याचा विप्रयास करून, वेगळा अर्थ लावून काल आमदार राजेश पाटील यांच्या कार्यकर्त्यांनी निषेध केला. हे आमदार राजेश पाटलांना शोभनीय नाही आहे.
सगळ्यात महत्त्वाचं म्हणजे बेळगाव वेंगुर्ला रस्त्याची जी काय दयनीय अवस्था झालेली आहे, आरोग्याचे 3-13 झालेले आहेत, हे प्रश्न जनतेनं मांडायचे कुठे? गेली 5 वर्षे झाली आम्ही तुम्हाला वेळोवेळी विनंती करत आहे, साहेब एक आमसभा घ्या, आमसभा घ्या, कारण ह्या आमसभेमध्ये तुम्ही प्रशासनाला विचाराल, जेणेकरून तुम्ही जे काही डेपोचा विषय जो आहे, आगार प्रमुखांचा जो विषय आहे, पोलिसांचा विषय आहे, तहसील कार्यालयाचा विषय आहे, हे विषय आपण घ्याल म्हणून आम्ही वेळोवेळी आपल्याला विनंती केली, साहेब एखादी आमसभा घ्या. मात्र गेल्या 5 वर्षात आपण एकदाही आमसभा घेतला नाही, चंदगड तालुक्याचे प्रश्न बघितला नाही. आणि जेव्हा सर्वसामान्य जनते किंवा त्यांचे नेतृत्व करणारे नेते जेव्हा हे प्रश्न घेतात तेव्हा तुमची निषेध करताय, हे शोभनीय नाही आहे आपल्याला. त्यामुळे आम्ही आज रोजी ह्या सगळ्या बैठकीमध्ये आम्ही एक निर्णय घेतोय, परवा गुरुवारी आम्ही एक निवडक 50 ते 100 लोक घेऊन तहसीलदारांना निवेदन देणार आहे, ज्याच्यामध्ये आम्ही मागणी करणार आहे आमसभेची. आणि ती आमसभेची मागणी जर आपण येणाऱ्या 8-10 दिवसामध्ये नाही पूर्ण केला किंवा आमसभेची जर तुम्ही सभा जर नाही घेतला, जनतेचे प्रश्न सोडवण्यासाठी जर नाही सरसावला, प्रशासनाला जर आमची जर दुःख जी गारण आहे ती नाही मांडण्याचा प्रयत्न केला, तर मात्र आम्ही रस्त्यावरती उतरू, आपल्याला जाब विचारू. तेव्हा माझी आमदार साहेबांना कळकळीची विनंती आहे, तुम्ही जे काही 1600 कोटी रुपयेचा आम्ही विकास केला म्हणून जे सांगत आहात, 1600 कोटी रुपयेचा आम्ही प्रत्येक ठिकाणी तुम्ही जो काही गवगवा करत आहात त्या 1600 कोटी रुपयेचा हिशोब देण्यासाठी, जनतेचे प्रश्न ऐकण्यासाठी आपण ही आमसभा घ्यावीत. आणि जर नाही घेतला तर मात्र त्याचं राजकारण न करता आम्ही सर्वसामान्य जनता रस्त्यावरती उतरू, ही याची दखल घ्यावी. येणाऱ्या गुरुवारी स्वेच्छेनं आम्ही 100 निवडक कार्यकर्ते तहसीलदारांना निवेदन देत आहोत, याची समस्त चंदगडवासियांनी दखल घ्यावी. या पत्रकार परिषदेमध्ये माजी सभापती जगन्नाथ हुलजी, बाळासाहेब फडके, आनंद हळदणकर यांनी तालुक्यातील अनेक समस्या उघड केल्या. मळवीकर म्हणाले की पोलीस ठाणे, एसटी आगार आणि वन विभागातील नागरिकांची होणारी हेळसांड थांबवण्यासाठी लवकरच तहसीलदारांना निवेदन देणार आहेत. जर या निवेदनातून मार्ग निघाला नाही तर तीव्र आंदोलनाचा इशारा त्यांनी दिला. रवी पाटील, KMM मराठी, चंदगड. ओकिनोवा इलेक्ट्रॉनिक बाईकची बॅटरी स्फोट झाल्याची घटना बेळगाव जिल्ह्यातील चिकोडी येथील इंदिरानगर परिसरामध्ये घडली आहे. ओकिनोवा इलेक्ट्रॉनिक बाईकची बॅटरी स्फोट झाल्याची घटना बेळगाव जिल्ह्यातील चिकोडी येथील इंदिरानगर परिसरामध्ये घडली. गुरुवारी पहाटे ही घटना घडली. बाईक बाळप्पा केंपन्ना कुकुणूर यांची होती. बाईक चार्ज केल्यानंतर बॅटरीतून वास येऊ लागला. त्वरित बाईक मालकाने बॅटरी बाहेर काढली आणि 10 सेकंदानंतर बॅटरीचा स्फोट झाला. सुदैवाने कोणतीही जीवितहानी झाली नाही. ही घटना चिकोडी पोलीस ठाण्याच्या हद्दीत घडली. राजशेखर हिरेमठ, KMM मराठी, बेळगाव. बेळगावमधील खडेबाजार येथे एस्पायरिंग लीडर्स ट्रेनिंग इन्स्टिट्यूटचा शुक्रवारी शुभारंभ होणार आहे. त्याचा लाभ होतकरू तरुण मुलांनी घ्यावा असे आवाहन इन्स्टिट्यूटचे एक डायरेक्टर कर्नल कृपाल सिंग यांनी केलंय. बेळगावमधील खडेबाजार येथे एस्पायरिंग लीडर्स ट्रेनिंग इन्स्टिट्यूट शुक्रवारी याचा शुभारंभ होणार आहे. या ALTI इंडियाद्वारे तरुण होतकरू मुलांसाठी इंडियन आर्म फोर्सेसमध्ये जॉईन होण्यासाठी लागणारी शिस्तबद्धता, आत्मविश्वास निर्माण करण्यासाठीचा योग्य प्लॅटफॉर्म असणार आहे असे या इन्स्टिट्यूटचे डायरेक्टर कर्नल कृपाल सिंग यांनी KMM मराठीशी बोलताना सांगितले. हम लोग ALTI इंडिया इन्स्टिट्यूट का इनॉग्रेशन कल करवाने वाले हैं. बेलगाम सिटी का खड़े बाजार में जो इंस्टिट्यूट है हमारा एस्पायरिंग लीडर्स ट्रेनिंग इंस्टीट्यूट, उसका इनॉग्रेशन मेजर जनरल RS गोराया विशिष्ट सेवा मेडल, जो कि यहाँ के सीनियर मोस्ट मिलिट्री ऑफिसर हैं, उनके हाथों द्वारा किया जाएगा. और ये इनॉग्रेशन कल 11 बजे से स्टार्ट होगा. सो आप सबको भी आमंत्रण है. अभी मैं कुछ बातें बताऊँगा. ये जो हमारा एस्पायरिंग लीडर्स ट्रेनिंग इंस्टीट्यूट है, ये आर्म्ड फोर्सेस प्रिपरेटरी इंस्टीट्यूशन है. आर्म्ड फोर्सेस यानी कि इंडियन आर्मी, नेवी, एयरफोर्स को ज्वाइन करने के लिए, ऑफिसर कमीशन प्राप्त करने के लिए हम लोग ट्रेनिंग शुरू करने जा रहे हैं. NDA रिटर्न का कोचिंग, डिटेल्ड काउंसलिंग, गाइडेंस यहाँ पर खड़े बाजार सेंटर में शुरू किया जाएगा और वो 3 महीने का कोर्स होगा. ये 3 महीने का कोर्स 90 डेज ड्यूरेशन, 6 सब्जेक्ट्स को कवर करेगा, जो कि क्लास 11 एंड 12 स्टूडेंट्स के लिए फ़ायदेमंद होगा. इसके अलावा हम लोग सर्विसेज सिलेक्शन बोर्ड ट्रेनिंग
यानी कि जो NDA रिटर्न एग्ज़ाम करने के बाद स्टूडेंट फेस करेंगे वो SSB का ट्रेनिंग हम लोग करवाएंगे। और SSB का ट्रेनिंग के लिए हम लोग पर्सनैलिटी डेवलपमेंट अलॉन्ग विद ऑल दी सब्जेक्ट्स दैट आर रिक्वायर्ड, जनरल नॉलेज, जनरल अवेयरनेस और पर्सनैलिटी डेवलपमेंट के सारे एस्पेक्ट्स को कवर किया जाएगा। सो ये इंस्टीट्यूट हमारा बेलगाम में फर्स्ट ऑफ इट्स काइंड, द बेस्ट कोचिंग डिटेल गाइडेंस फॉर ज्वाइनिंग द आर्म्ड फोर्सेज, इंडियन आर्मी, नेवी, एयरफोर्स एज एन ऑफिसर टू गेट द ऑफिसर्स कमीशन, ये शुरू होने वाला है और इसका जो है शुरुआत 1 अक्टूबर से किया जाएगा। इन्स्टिट्यूट मधील सर्व टीम हे अनुभवी ऑफिसर्स असून त्यांनी आर्म फोर्सेस मध्ये ट्रेनिंग घेतली असून सर्व्हिसेस सिलेक्शन बोर्ड्स मध्ये त्यांनी सेवा बजावली आहे। संकल्प शिंदे, KMM मराठी, बेळगाव। श्री क्षेत्र धर्मस्थळ ग्राम अभिवृद्धी बेळगाव ग्रामीण व नवजीवन समिती हलगा यांच्या संयुक्त विद्यमाने श्री वर महालक्ष्मी पूजन व वार्षिक उत्सव कार्यक्रम हलगा येथे संपन्न झाला। श्री क्षेत्र धर्मस्थळ ग्राम अभिवृद्धी बेळगाव ग्रामीण व नवजीवन समिती हलगा यांच्या संयुक्त विद्यमाने श्री वरलक्ष्मी पूजन व वार्षिक उत्सव कार्यक्रम हलगा येथे संपन्न झाला। दिनांक 24 सप्टेंबर रोजी हलगा येथील सुवर्ण गार्डन सभागृहात श्री क्षेत्र धर्मस्थळ ग्राम अभिवृद्धी संघ ग्रामीण बेळगाव व हलगा नवजीवन समितीच्या वतीने श्री वर महालक्ष्मी पूजन व वार्षिक उत्सव कार्यक्रम आयोजित करण्यात आला होता। या कार्यक्रमाच्या अध्यक्षस्थानी श्री चारुकीर्ती सैबन्नावर हे होते, तर प्रमुख अतिथी म्हणून क्षेत्र धर्मस्थळ प्रादेशिक निर्देशक श्रीमती दयाशीला, CDPO ग्रामीण श्रीमती सुमित्रा, बेळगाव वकील संघाचे माजी उपाध्यक्ष ॲडव्होकेट अण्णासाहेब घोरपडे, PDO विजयालक्ष्मी, बसवराज सोपीमठ, धनुदेसाई, ज्योती आदी हजर होते। प्रारंभी श्री वर महालक्ष्मी व श्री मंजुनाथ स्वामींची पूजा सौरभ घोरपडे, ज्योती घोरपडे, मालन घोरपडे यांच्या शुभ हस्ते करण्यात आली। यानंतर सभेचे उद्घाटन दीप प्रज्वलनाने मान्यवरांच्या हस्ते करण्यात आले। वार्षिक उत्सवाबद्दल यावेळी श्री क्षेत्र धर्मस्थळ ग्राम अभिवृद्धी संघाचे प्रादेशिक निर्देशक दयाशीला यांनी गरीब, मध्यमवर्गीय, महिला, शेतकरी जनतेसाठी क्षेत्र धर्मस्थळाच्या वतीने राबवण्यात येणाऱ्या योजनांची माहिती दिली। ನಮ್ಮ ನಮ್ಮ ದೇವರ ಬಗ್ಗೆ ನಮಗೆ ಭಯ ಭಕ್ತಿ ಬೇಕು, ಭಯ ಬೇಕು,
यावेळी ॲडव्होकेट अण्णासाहेब घोरपडे, CDPO सुमित्रा, बसवराज सोपीमठ आदिती यांनी विचार व्यक्त केले. या कार्यक्रमाचे सूत्रसंचालन विजयकुमार यांनी केले तर आभार विजयालक्ष्मी यांनी केले. या कार्यक्रमाला राजू बेल्लद, राजू मिरजन्नावर, तवणेश पायप्पा, महावीर बस्तवाड, बाहुबली चिकपराप्पा आदींसह हजारो महिला व पुरुष मोठ्या संख्येने उपस्थित होते. राजशेखर हिरेमठ, KMM मराठी, बेळगाव. सरकार विरोधात राज्यभरातील ग्रामलेखाधिकारी काळी फीत बांधून विविध मागण्या पूर्ण करण्यासाठी प्रत्येक तालुक्यामध्ये आंदोलन सुरू आहे. सरकार विरोधात राज्यभरातील ग्राम लेखाधिकारी विविध मागण्या पूर्ण करण्यासाठी काळी फीत बांधून आंदोलन करत आहेत. अथणी तालुक्यातील सर्व गावांचे लेखाधिकारी आंदोलनामध्ये सहभागी झालेत. राज्यभरातील 9361 ग्राम लेखाधिकारी अनिश्चितकालीन संपावर गेले आहेत. संबंधित तहसीलदार कार्यालयासमोर शांततेमध्ये बसून आंदोलन करण्यात आले. राज्यामध्ये ग्राम प्रशासन अधिकाऱ्यांच्या समस्यांवर विचार करण्यात यावा अशी मागणी यावेळी करण्यात आली. प्रमुख इवत प्रतिभटने ಮಾಡುತ್ತಿದ್ದೀರಿ ರಾಜ್ಯಾದ್ಯಂತ ಏನು ಹೇಳ್ತೀರಿ ಸರ್ ಏನು ನಿಮ್ಮ ಬೇಡಿಕೆ? ಈಗ ಬೇಡಿಕೆ ಅಂದ್ರೆ ರೀ ನಮಗೆ ಮೂಲಭೂತ ಸೌಲಭ್ಯಗಳಿಲ್ಲರಿ ಮೊದಲ, ಮತ್ತು ಚಾವಡಿಗಳಿಲ್ಲ ಸರಿಯಾಗಿ, ಮತ್ತು ಯಾವುದು ಪೀಠೋಪಕರಣಗಳು ಇಲ್ಲ, ಮತ್ತು ಯಾವುದು ಅಂತರ್ಜಲ ವರ್ಗಾವಣೆ ಅಂತೂ ಈಗ ಸುಮಾರು ಒಂದು 5-6 ವರ್ಷ ಎಲ್ಲ ನಿಲ್ಲಿಸಿಬಿಟ್ಟಾರ ರೀ. ಮತ್ತು ಇದಲ್ಲದ ಯಾವುದೂ ಪದೋನ್ನತಿಗಳನ್ನು ಕೊಡ್ತಾ ಇಲ್ಲ. ಇನ್ನು ಮತ್ತು ರಜಾದಿನಗಳಲ್ಲಿ ಕೆಲಸದ ಒತ್ತಡವನ್ನು ಹೇರಿ ಮೇಲಾಧಿಕಾರಿಗಳು ಒತ್ತಡ ಹೇರ್ತಾರೆ, ಮತ್ತು ಸಾಯಂಕಾಲ ಗೂಗಲ್ ಮೀಟ್ ಹಿಡಿದು ಪಿಸಿ ತಗೊಳ್ಳೋದು ಹಿಂಗೆ ಮಾಡಿ ಮಾನಸಿಕ ಒತ್ತಡ ಹೆಚ್ಚಿಗೆ ಇದನ್ನಾಗ್ಲತ್ತು ರೀ. ಮತ್ತು ಅನಾರೋಗ್ಯದಿಂದ ಹಲವಾರು ಸುಮಾರು 30-40 ಜನ ಗ್ರಾಮ ಆಡಳಿತ ಅಧಿಕಾರಿಗಳು ಮರಣ ಹೊಂದ್ಯಾರ ರೀ ಸುಮಾರು 2-3 ವರ್ಷದಾಗ ಅಷ್ಟೇ ರೀ. ಹೀಗೆ ಕಪ್ಪು ಬಟ್ಟೆ ಕಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರಿ, ಇಷ್ಟು ಅಸಹಾಯಕತೆ ಯಾಕಂತ ಸರ್ಕಾರ ವಿರುದ್ಧ? ಈಗ ಸುಮಾರು ವರ್ಷಗಳಿಂದ ನಾವು ಬೇಡಿಕೆ ಮನವಿಗಳನ್ನ ಸಲ್ಲಿಸ್ತಾ ಬಂದಿದ್ರು, ಯಾವುದೇ ರೀತಿಯ ನಮಗೆ ಸರ್ಕಾರದಿಂದ ಸ್ಪಂದನೆ ಸಿಕ್ಕಿಲ್ಲ ರೀ. ಅದರ ಸಲುವಾಗಿ ನಾವು ಶಾಂತಿಯುತವಾಗಿನ ಈಗ ಪ್ರತಿಭಟನೆ ಪ್ರಾರಂಭ ಮಾಡಿದ್ದೀವಿ ಈಗ ತಾಲೂಕು ಮಟ್ಟದೊಳಗೆ ಇದೇ ರೀತಿ. ಮತ್ತು ಅವರು ಸರ್ಕಾರ ಯಾವುದೇ ನಮಗೆ ಸ್ಪಂದನೆ ನೀಡಲಿಲ್ಲ ಅಂದ್ರೆ ಮುಂದೆ ಜಿಲ್ಲಾ ಮಟ್ಟದಾಗ ಮುಂದೊಂದಿನ ಎಲ್ಲರೂ ಬೆಂಗಳೂರು ಅದು ನಮ್ಮ ಹಂತದಲ್ಲಿ ಫ್ರೀಡಮ್ ಪಾರ್ಕ್ನೊಳಗೆ ಮುಂದಿನ ಪುಸ್ಕರವನ್ನು ಅದನ್ನು ನಡೆಸಲಾಗುವುದು ಅಂತೇಳಿ ನಮ್ಮ ರಾಜ್ಯ ಯಂತ್ರಕ್ಕೆ ತಳಮಟ್ಟದಿಂದ ಕಾರ್ಯವನ್ನು ನಿರ್ವಹಿಸೋರು ನೀವು. ಏನಾದರೂ ಪ್ರತಿಭಟನೆ ಇದೇ ರೀತಿ ಮುಂದುವರಿದ್ರೆ ಜನಸಾಮಾನ್ಯರಿಗೆ ತೀವ್ರ ತೊಂದರೆ ಆಗುತ್ತೆ, ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಿ ಅಂತ? ನಾವು ಇದು ಸಡನ್ ಆಗಿ ಏನು ನಾವು ಇದನ್ನು ಮುಷ್ಕರ ಕೈಗೊಂಡಿಲ್ಲ ರೀ. ಸುಮಾರು ಒಂದು 3-4 ವರ್ಷಗಳಿಂದ ಇದೇ ರೀತಿ ನಾವು ಮನವಿ ಕೊಡೋದು ಮಾಡೋದು ನಡೆದೈತೆ ರೀ. ಈಗ ಪೂರಾ ನಮಗೆ ತೊಂದರೆ ಆದ ನಂತರನೇ ಇದು ನಾವು ರಾಜ್ಯ ಸಂಘದಿಂದ ನಿರ್ಧಾರವನ್ನು ಕೈಗೊಂಡಿದ್ದೀವಿ. ಇದೇ ರೀತಿ ಯಾವ ರೀತಿ ಮುಂದುವರಿಯುತ್ತೆ ಅಂತ ಇನ್ನು ಸರ್ಕಾರ ಸ್ಪಂದನೆ ಯಾವ ರೀತಿ ಮಾಡುತ್ತೆ ಅದು ಮುಂದೆ ನಮ್ಮ ರಾಜ್ಯ ಸಂಘದ ಎಲ್ಲರ ಒಂದು ನಿರ್ಧಾರ ತಗೊಂಡು ಮುಂದಿನ ಅದನ್ನು ಮಾಡ್ತಾರೆ. ಸರಿ ಸರ್, ನಿಮ್ಮ ಹೆಸರು? ಕಲ್ಮೇಶ್ ಕಲ್ಮಡಿ ಅಂತ. ಸಂತೋಷ್ ಬಡಕಂಬಿ, KMM ಮರಾಠಿ, ಅಥಣಿ. ಪುನಃ ಎಕ್ದಾ ಏಕ್ ನಜರ್ ಟಾಕೂಯಾತ್ ಅಚ್ಚಾ ಠಳಕ್ ಘಡಾಮೋಡಿಂವರ್. शहरात हनी ट्रॅप प्रकरण, शहापूर पोलिसांनी एका युवतीसह 4 जणांना केली अटक. शहर पोलीस आयुक्त याडा मार्टिन मार्म्यान यांनी दिली माहिती. October 17 रोजी बेळगावात भव्य वाल्मिकी जयंती साजरी केली जाणार. शहरामध्ये भव्य मिरवणूक आणि व्यासपीठ कार्यक्रमाचे आयोजन करण्यात येणार. जिल्हाधिकारी मोहम्मद रोशन यांनी दिली माहिती. कर्नाटक लॉ इन्स्टिट्यूटचा 34वा स्थापना दिवस 28 सप्टेंबर रोजी IMER सभागृहात आयोजित केला जाणार. IMERचे अध्यक्ष RS मुतालिक यांनी दिली माहिती. बातमीपत्रामध्ये वेळ झाली आज इथेच थांबण्याची. तुम्ही पाहत रहा KMM मराठी. नमस्कार.